ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಾಧನಾ ಅಕಾಡೆಮಿ ಶಿಕಾರಿಪುರ ಸೊ ಸ್ನೇಹಿತರೆ ಈ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಏನು ಪರಿಕಲ್ಪನೆಗಳು ಬರುತ್ತೆ ಕೆಲವೊಂದು ಪರಿಕಲ್ಪನೆಗಳು ಬರುತ್ತೆ ಅವುಗಳನ್ನು ಉದಾಹರಣೆ ಮೂಲಕ ಕಲಿತಾ 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 ನಮ್ಮ ದಿನನಿತ್ಯದ ಜೀವನದಲ್ಲಿ ಅವೆಲ್ಲ ನಡೀತಾ ಇರೋದನ್ನು ಗಮನಿಸ್ಬಿಟ್ರೆ ಸಾಕು ಇದು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರುತ್ತೆ ಅಂದಮೇಲೆ ನಾವು ಏನು ಈ ಎಕ್ಸಾಮ್ ಹಾಲಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇರಬೇಕಾದ್ರೆ ಎಕ್ಸಾಮ್ ಹಾಲಿಗೆ ಹೋದಾಗ ಈ ಪ್ರಶ್ನೆಗಳು ಏನಾಗುತ್ತೆ ಅಂದರೆ ನಮಗೆ ಒಳ್ಳೆಯ ಮೋಟಿವೇಶನ್ ಕೊಡತ್ತೆ ನೆಕ್ಸ್ಟ್ ಅಷ್ಟೇ ಅಲ್ಲ ಬೇರೆ ಪ್ರಶ್ನೆಗಳನ್ನು ಉತ್ತರ ಮಾಡಲಿಕ್ಕೆ ಹೆಲ್ಪು ಕೂಡ ಮಾಡುತ್ತೆ ಯಾಕೆ ಅಂದರೆ ಈ ಪ್ರಶ್ನೆಗಳು ನೇರವಾಗಿ ಬರೋದಿಲ್ಲ ಈ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ನೇರವಾಗಿ ಬರೋದಿಲ್ಲ ಅನ್ವಯಿಕ ಅಪ್ಲೈಡ್ ಆಗಿ ಬರತ್ತೆ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಕಷ್ಟ ಅಂತ ಅಂದ್ಕೋತೀವಿ ಇಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಅದರಷ್ಟು ಇಷ್ಟವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವುದೂ ಕೂಡ ಇಲ್ಲ ಸ್ನೇಹಿತರೆ ಸೊ ಈ ಫಿಸಿಕ್ಸಲ್ಲಿ ಏನು ಅನೇಕ ಪರಿಕಲ್ಪನೆಗಳು ಬರುತ್ತೆ ಆ ಪರಿಕಲ್ಪನೆಗಳಲ್ಲಿ ಅತಿ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮಿಗೆ ಬರತಕ್ಕಂತಹ ಒಂದು ಪರಿಕಲ್ಪನೆ ದಟ್ ಈಸ್ ಹೀಟ್ ಉಷ್ಣ ಸ್ನೇಹಿತರೆ ಸೊ ಸ್ನೇಹಿತರೆ ಈ ಉಷ್ಣ ಅಂತಕ್ಕಂಥ ಟಾಪಿಕಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳು ಬರುತ್ತೆ ಅವುಗಳನ್ನು ಒಂದೊಂದೇ ಉದಾಹರಣೆಗಳ ಸಹಿತ ನಾವು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಆ ಚರ್ಚೆ ನಿಮ್ಮ ಮೈಂಡಲ್ಲಿ ಉಳಿಲಿ ಅಂತ ಹೇಳಿ ಈ ಉಷ್ಣ ಅಂದರೆ ಏನು ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕನ್ನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಅರೆ ವಾಟ್ ಈಸ್ ಹೀಟ್ ಸೊ ಸ್ನೇಹಿತರೆ ತಮಗೆಲ್ಲರಿಗೂ ಗೊತ್ತಿದೆ ಇಡೀ ಜಗತ್ತು ಮ್ಯಾಟರ್ ಈಸ್ ಕಾಂಪೋಸ್ಡ್ ಆಫ್ ಕಂಟಿನ್ಯೂಯಸ್ಲಿ ಮೂವಿಂಗ್ ಮಾಲಿಕ್ಯೂಲ್ಸ್ ಈ ಜಗತ್ತಲ್ಲಿ ಯಾವುದೇ ಒಂದು ವಸ್ತು ಇದೆ ಅಥವಾ ಯಾವುದೇ ಒಂದು ದ್ರವ್ಯ ಆಗಿದೆ ಅಂದರೆ ಆ ದ್ರವ್ಯ ಕಣಗಳಿಂದ ಆಗಿದೆ ಆ ಎಲ್ಲ ಕಣಗಳು ಕೂಡ ಏನಾಗಿರತ್ತೆ ಚಲನೆಯಲ್ಲಿ ಇರುತ್ತೆ ಸರ್ ಹಾಗಾದರೆ ಈ ನೆಲದಲ್ಲಿರ್ತಕ್ಕಂಥ ಕಣಗಳು ಈ ಸ್ಟೋನಲ್ಲಿರ್ತಕ್ಕಂಥ ಕಣಗಳು ಸಾರ್ ನಾನು ಕೂತಿರ್ತಕ್ಕಂಥ ಡೆಸ್ ಡೆಸ್ಕಲ್ಲಿರ್ತಕ್ಕಂಥ ಕಣಗಳು ಹೌದು ನಮ್ಮ ದ್ರವ್ಯ ಅಂದರೆ ಜಗತ್ತಾಗಿದೆ ಜಗತ್ತು ದ್ರವ್ಯಗಳಿಂದಾಗಿದೆ ದ್ರವ್ಯಗಳಲ್ಲಿರತಕ್ಕಂಥ ಪ್ರತಿಯೊಂದು ಕಣಗಳು ನಿರಂತರವಾಗಿರ್ತಕ್ಕಂತಹ ಚಲನೆಯಲ್ಲಿರತ್ತೆ ಘನದಲ್ಲೂ ಕಣಗಳು ಚಲಿಸ್ತಾ ಇರತ್ತೆ ದ್ರವದಲ್ಲಿ ತುಂಬ ವೇಗವಾಗಿ ಚಲಿಸ್ತಾ ಇರುತ್ತೆ ಅನಿಲದಲ್ಲಿ ಅದಕ್ಕಿಂತ ವೇಗವಾಗಿ ಚಲಿಸ್ತಾ ಇರುತ್ತೆ ಸ್ನೇಹಿತರೆ ಒಟ್ಟಾರೆಯಾಗಿ ದ್ರವ್ಯಗಳು ಕಂಟಿನ್ಯೂವಾಗಿ ಚಲಿಸ್ತಕ್ಕಂತಹ ಕಣಗಳಿಂದ ಆಗಿರುತ್ತೆ ಅಯ್ಯೋ ಕಣಗಳು ಚಲಿಸತ್ತೆ ಅಂದಮೇಲೆ ಕಣಗಳಿಗೊಂದು ಎನರ್ಜಿ ಬೇಕಲ್ವಾ ನಾನು ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಅಂದರೆ ಒಳಗಡೆ ಒಂದು ಶಕ್ತಿ ಬೇಕಲ್ವಾ ಎಸ್ ಆ ಕಾಯದ ಸ್ಥಿತಿಯಿಂದ ಅಥವಾ ಕಾಯ ಇರತಕ್ಕಂಥ ಸ್ಥಳದಿಂದ ಅಥವಾ ಆ ಕಾಯದ ವಿರೂಪತೆಯಿಂದ ಒಂದು ಶಕ್ತಿ ಕ್ರಿಯೇಟ್ ಆಗತ್ತೆ ಆ ಶಕ್ತಿಗೆ ನಾವೇನಂತ ಕರಿತೀವಿ ಪ್ರಚನ್ನ ಶಕ್ತಿ ಅಂತ ಕರಿತೀವಿ ಸ್ನೇಹಿತರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ಹಾಗಾದರೆ ಆ ಕಣಗಳಿಗೆ ತನ್ನದೇ ಆಗಿರತಕ್ಕಂತಹ ಪೊಟೆನ್ಷಿಯಲ್ ಎನರ್ಜಿ ಇರೋದರಿಂದ ಆ ಕಣಗಳೇನಾಗ್ತವೆ ಚಲಿಸ್ತಾವೆ ಅರ್ಥಾತ್ ಪೊಟೆನ್ಷಿಯಲ್ ಎನರ್ಜಿಯಿಂದ ಯಾವ ಶಕ್ತಿ ಕ್ರಿಯೇಟ್ ಆಗತ್ತೆ ಅಂತ ಕೇಳಿದ್ರೆ ಚಲನಶಕ್ತಿ ಕ್ರಿಯೇಟ್ ಆಗತ್ತೆ ಹಾಗಾದರೆ ಪ್ರಚನ್ನ ಶಕ್ತಿಯಿಂದ ಚಲನಶಕ್ತಿ ಉತ್ಪತ್ತಿ ಆಗತ್ತೆ ಈ ಪ್ರಚನ್ನ ಶಕ್ತಿ ಚಲನಶಕ್ತಿಯಿಂದ ಒಂದು ಹೊಸದಾಗಿರ್ತಕ್ಕಂಥ ಶಕ್ತಿ ಹುಟ್ಟತ್ತೆ ದಟ್ ಈಸ್ ದ ಉಷ್ಣ ಶಕ್ತಿ ಸ್ನೇಹಿತರೆ ಹೀಟ್ ಎನರ್ಜಿ ಸೊ ಇದರಿಂದ ಗೊತ್ತಾಗ್ತಾ ಇದೆ ನಮಗೆ ಹಾಗಾದರೆ ಉಷ್ಣ ಶಕ್ತಿ ಅಂದರೆ ಏನು ನೋಡಿ ಉಷ್ಣ ಶಕ್ತಿ ಅಂದರೆ ಏನು ಅನ್ನೋ ಮುಂಚೆ ಒಂದು ಸಣ್ಣ ಲೋಕಲ್ ಉದಾಹರಣೆನ ತಗೊಳ್ಳೋಣ ಒಳ್ಳೆ ಚಳಿಗಾಲ ತುಂಬ ಚಳಿ ಇದೆ ಒಂದು ಕಬ್ಬಣದ ಸಣ್ಣ ತಂತಿಯನ್ನು ತಗೋ ಸಾರ್ ತಂತಿ ಘನ ಸ್ಥಿತಿಯಲ್ಲಿದೆ ಕಣಗಳು ಚೆಲ್ಸತ್ತೆ ಅಂತ ಹೇಳಿದ್ದೀನಿ ಓಕೆ ಒಂದು ಸತಿ ಟೆಸ್ಟ್ ಮಾಡಿಬಿಡೋಣ ಆ ತೆಳ್ಳಗಿರ್ತಕ್ಕಂಥ ಆ ಕೂಲಾಗಿರ್ತಕ್ಕಂಥ ತಣ್ಣಗಿರ್ತಕ್ಕಂಥ ಕಬ್ಬಣದ ತಂತಿ ತಗೋ ತೊಗೊಂಡು ಕೆನ್ನೆಗಿಡು ಆ ತಣ್ಣಗೆ ಅನಿಸತ್ತೆ ಅದೇ ತಂತಿಯನ್ನು ಒಂದು ಸುತ್ತಿಗೆ ತಗೊಂಡು ರಬ್ ಅಂತ ಹೊಡಿ ಹೊಡೆದಾದ್ಮೇಲೆ ಕೆನ್ನೆ ಮೇಲೆ ಇಡು ಚರ್ರಂತ ಸುಡತ್ತೆ ಐ ಇನ್ನೇನು ಬೆಂಕಿ ಹಾಕಲಿಲ್ಲ ಬಟ್ ಏನು ಮಾಡಿದೆ ನೀನು ಸಿಂಪಲ್ ಆ ತಣ್ಣಗಿರ್ತಕ್ಕಂತಹ ಆ ತಂತಿಯಲ್ಲಿ ಕಣಗಳು ನಿಧಾನ ಚಲಿಸ್ತಾ ಇದ್ದವು ನೀನು ಸುತ್ತೆಯಿಂದ ಹೊಡದ ತಕ್ಷಣ ಆ ಕಣಗಳ ಚಲನೆಯ ವೇಗ ಏನಾಯಿತು ಜಾಸ್ತಿ ಆಯಿತು ಅಯ್ಯೋ ಆ ಕಣಗಳ ವೇಗ ಜಾಸ್ತಿ ಆದಾಗ ಅಲ್ಲೊಂದು ಬ್ಯೂಟಿಫುಲ್ ಎನರ್ಜಿ ಕ್ರಿಯೇಟ್ ಆಯಿತು ದಟ್ ಈಸ್ ಬಿಸಿ 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 ದಟ್ ಎನರ್ಜಿ ಈಸ್ ಹೀಟ್ ಎನರ್ಜಿ ಸ್ನೇಹಿತರೆ ಹಾಗಾದರೆ ಉಷ್ಣ ಶಕ್ತಿ ಅಂದರೆ ಏನು ಒಂದು ವಸ್ತುವಿನಲ್ಲಿರುವ ಎಲ್ಲ ಕಣಗಳ ಅಥವಾ ಎಲ್ಲ ಅಣುಗಳ ಚಲನಶಕ್ತಿಯ ಮೊತ್ತಕ್ಕೆ ನಾವೇನಂತ ಕರಿತೀವಿ ಉಷ್ಣ ಶಕ್ತಿ ಅಂತ ಕರಿತೀವಿ ಸ್ನೇಹಿತರೆ ಇನ್ನು ನೋಡಿ ಪಾತ್ರೆಯಲ್ಲಿ ನೀರು ತುಂಬ ತಣ್ಣಗಿದೆ ಸುಮ್ಮನೆ ಕೂತಿದೆ ಕೆಳಗಡದ ಉಷ್ಣ ಕೊಡ್ತಾ ಹೋಗಿ ಕೊಡ್ತಾ ಹೋಗಿ ಕೊಡ್ತಾ ಹೋಗಿ ನಿಧಾನ ಅಲ್ಲಾಡತ್ತೆ ನಿಧಾನ ಅಲ್ಲಾಡತ್ತೆ ಉಷ್ಣ ಜಾಸ್ತಿ ಆದಾಗ ಕೊತ್ತ 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 ಕುದಿಯತ್ತೆ ಅರ್ಥಾತ್ ಒಂದು ವಸ್ತುವಿನಲ್ಲಿರುವ ಎಲ್ಲ ಕಣಗಳ ಚಲನೆಯ ಶಕ್ತಿಯ ಮೊತ್ತಕ್ಕೆ ನಾವೇನಂತ ಕರಿತೀವಿ ಉಷ್ಣ ಅಂತ ಕರಿತೀವಿ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಿಮ್ಮೆರಡು ಕೈಯನ್ನು ತಗೊಂಡು ಗರ ಉಜ್ಜಿ ಆ ಉಜ್ತಾ ಇರ್ತಕ್ಕಂಥ ಜಾಗದಲ್ಲಿ ಆಟೋಮೆಟಿಕ್ಕಾಗಿ ಹೀಟ್ ಏನಾಗತ್ತೆ ಕ್ರಿಯೇಟ್ ಆಗತ್ತೆ ಉಷ್ಣ ಏನಾಗತ್ತೆ ಉತ್ಪತ್ತಿ ಆಗತ್ತೆ ಸ್ನೇಹಿತರೆ ಹಾಗೆ ಉಷ್ಣ ಅಂದರೆ ನಿಮಗೆ ಅರ್ಥ ಆಗಿದೆ ಓ ಒಂದು ವಸ್ತುವಿನಲ್ಲಿ ಎಲ್ಲ ಕಣಗಳ ಚಲನೆಯ ಮೊತ್ತಕ್ಕೆ ನಾವೇನಂತ ಕರಿತೀವಿ ಉಷ್ಣ ಸೊ ಸ್ನೇಹಿತರೆ ಈ ಉಷ್ಣ ಒಂದು ಅರ್ಥ ಆದಮೇಲೆ ಈ ಉಷ್ಣ ಶಕ್ತಿಯನ್ನು ಅಳಿತಕ್ಕಂತಹ ಈ ಒಂದು ಸಾಧನಗಳ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ಎಕ್ಸಾಂಪಲ್ ಈಗ ಸೂರ್ಯನಲ್ಲಿ ಅಗಾಧ ಪ್ರಮಾಣದ ಉಷ್ಣ ಇದೆ ಹಾಗಾದ್ರೆ ಸೂರ್ಯನಲ್ಲಿ ಅಗಾಧ ಪ್ರಮಾಣದ ಉಷ್ಣ ಇದೆ ಅಂದರೆ ಸೂರ್ಯ ನಮ್ಮ ಪಕ್ಕದಲ್ಲಿದ್ದಾನಾ ಓ ದೂರ ಇದ್ದಾನೆ ಹಾಗರೆ ಅತಿ ದೂರದಲ್ಲಿರ್ತಕ್ಕಂತಹ ಅತಿ ಹೆಚ್ಚು ಉಷ್ಣವನ್ನು ಇಲ್ಲಿಂದಲೇ ಅಳಿಲಿಕ್ಕೆ ಬಳಸ್ತಕ್ಕಂಥ ಸಾಧನಕ್ಕೆ ನಾವೇನಂತ ಕರಿತೀವಿ ಪೈರೋಮೀಟರ್ ಅಂತ ಕರಿತೀವಿ ಸ್ನೇಹಿತರೆ ಈ ಪೈರೋ ವರ್ಡ್ ಎಲ್ಲಿ ಬರುತ್ತೋ ಅಲ್ಲಿ ಹೀಟ್ ಆರ್ ಫೈರ್ ಅಂತ ಅರ್ಥ ಪೈರೋಮೆಟಲರ್ಜಿ ಉಷ್ಣವನ್ನು ಕೊಟ್ಟು ಅದಿನಿಂದ ಲೋಹವನ್ನು ತೆಗೆಯುವ ವಿಧಾನ ಹಾಗಾದರೆ ಪೈರೋ ರೆಫರ್ಸ್ ಟು ದಟ್ ಈಸ್ ಹೀಟ್ ಹಾಗಾದರೆ ಈ ಪೈರೋಮೀಟರನ್ನು ಬಳಸಿ ನಾವು ಸೂರ್ಯನಲ್ಲಿ ಯಾವ ಪ್ರಮಾಣದಲ್ಲಿ ಉಷ್ಣ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ಹೈಗ್ರೋಮೀಟರನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಸರ್ ಇದೇನು ಸರ್ ಹೈಗ್ರೋಮೀಟರ್ ಸೊ ಏನಿಲ್ಲ ಈಗ ನಮ್ಮ ಭೂಮಿ ಮೇಲೆ ಏನಾಗಿದೆ ನೀರಿದೆ ಅಥವಾ ಪಾತ್ರೆಯಲ್ಲಿ ನೀರಿದೆ ನೀರನ್ನು ಬಿಸಿ ಮಾಡ್ತೀವಿ ಅವಾಗದು ದ್ರವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬರುತ್ತೆ ಅನಿಲ ಸ್ಥಿತಿಗೆ ಬರುತ್ತೆ ಒಟ್ಟಾರೆಯಾಗಿ ನೀರಿಗೆ ಉಷ್ಣವನ್ನು ಕೊಟ್ಟಾಗ ದ್ರವ ಸ್ಥಿತಿಯಿಂದ ಆ ನೀರು ಅನಿಲ ಸ್ಥಿತಿಗೆ ಬಂದು ಯಾವುದಕ್ಕೆ ಸೇರ್ಕೊಂಡ್ಬಿಡತ್ತೆ ಗಾಳಿಯಲ್ಲಿ ಸೇರ್ಕೊಂಡ್ಬಿಡತ್ತೆ ಅದರ ಗಾಳಿಯಲ್ಲಿ ಅನಿಲ ಸ್ಥಿತಿಯ ನೀರು ತೇವವಾದ ನೀರು ಸೇರಿಕೊಳ್ಳುತ್ತೆ ಸ್ನೇಹಿತರೆ ಅವರ ಗಾಳಿಯಲ್ಲಿ ನೀರಿನ ಅಂಶ ಗಾಳಿಯಲ್ಲಿ ಹಸಿ ಅಂಶ ಗಾಳಿಯಲ್ಲಿ ತೇವಾಂಶ ಈ ತೇವಾಂಶವನ್ನು ನಾವೇನಂತ ಕರಿತೀವಿ ಹೈಗ್ರೋ ಅಂತ ಕರಿತೀವಿ ಹಾಗಾಗಿ ಈ ಹ್ಯುಮಿಡಿಟಿ ಈ ತೇವಾಂಶವನ್ನು ಅಳಿತಕ್ಕಂತಹ ಒಂದು ಏಕಮ ಸಾಧನಕ್ಕೆ ನಾವೇನಂತ ಕರಿತೀವಿ ಹೈಗ್ರೋ ಮೀಟರ್ ಅಂತ ಕರಿತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ಮತ್ತೊಂದು ಸಾಧನ ಇದೆ ಅನಿಮೋ ಮೀಟರ್ ನೋಡಿ ನಮ್ಮ ಭೂಮಿಯ ಮೇಲೆ ಗಾಳಿ ಇದೆ ಭೂಮಿ ಬಿಸಿಯಾಗತ್ತೆ ಬಿಸಿಯಾದಾಗ ಭೂಮಿ ಮೇಲಿರ್ತಕ್ಕಂಥ ಗಾಳಿ ಏನಾಗತ್ತೆ ಬಿಸಿಯಾಗತ್ತೆ ಬಿಸಿ ಗಾಳಿ ಏನಾಗತ್ತೆ ಹಗರ ಆಗತ್ತೆ ಹಾಗಾದರೆ ಹಗರ ಗಾಳಿ ಏನಾಗತ್ತೆ ಮೇಲಕ್ಕೆ ಹೋಗುತ್ತೆ ತಣ್ಣನೆಯ ಗಾಳಿ ಏನಾಗತ್ತೆ ಕೆಳಕ್ಕೆ ಬರತ್ತೆ ಇದರಿಂದ ಗಾಳಿ ಏನಾಗತ್ತೆ ಚಲಿಸತ್ತೆ ಹಾಗಾದರೆ ಈ ಗಾಳಿಯ ಚಲನೆ ಗಾಳಿಯನ್ನು ನಾವೇನಂತ ಕರಿತೀವಿ ಅನಿಮೋ ಅಂತ ಕರಿತೀವಿ ಈ ಗಾಳಿಯ ಚಲನೆಯನ್ನು ಅಳೆಯುವ ವೇಕಮಾನಕ್ಕೆ ನಾವೇನಂತ ಕರಿತೀವಿ ಅನಿಮೋ ಮೀಟರ್ ಸ್ನೇಹಿತರೆ ಓ ಗಾಳಿ ಚಲಿಸ್ಲಿಕ್ಕೂ ಕೂಡ ಉಷ್ಣನೇ ಕಾರಣ ನೀರು ಆವಿಯಾಗಿ ತೇವಾಂಶ ಆಗಲಿಕ್ಕೂ ಕೂಡ ಉಷ್ಣನೇ ಕಾರಣ ಓ ಉಷ್ಣದಿಂದ ಇವೆಲ್ಲ ನಡೆಯುತ್ತೆ ಈ ಸಾಧನಗಳನ್ನು ಬಳಸಿ ಇವುಗಳನ್ನು ನಾವು ಅಳಿತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ಜೀರೋ ತಲಾ ಈ ಉಷ್ಣದೊಂದು ವಿಶೇಷತೆ ಇದೆ ಏನಪ್ಪ ಅಂದರೆ ಉಷ್ಣ ಸಾಮಾನ್ಯವಾಗಿ ಹೆಚ್ಚಿನ ಕಡೆಯಿಂದ ಕಡಿಮೆಯ ಕಡೆಗೆ ಹರಿಯತ್ತೆ ಸೊ ಸ್ನೇಹಿತರೆ ಕೆಲವೊಂದು ಸಾರಿ ಉಷ್ಣ ಅಂದರೆ ಎರಡು ವಸ್ತುಗಳ ನಡುವೆ ಉಷ್ಣ ಒಂದೇ ಇದ್ದಾಗ ಎಕ್ಸಾಂಪಲ್ ಒಂದು ವಸ್ತುವಿನಲ್ಲಿ ಉಷ್ಣ ಏನಾಗಿದೆ ಅಂದರೆ ಟೆನ್ ಕಿಲೋ ಜೋಲ್ ಇದೆ ಸೊ ಇನ್ನೊಂದು ವಸ್ತುವಿನಲ್ಲಿ ಉಷ್ಣ ಏನಾಗಿದೆ ಟೆನ್ ಕಿಲೋ ಜೋಲ್ ಇದೆ ಹಾಗಾದರೆ ಎರಡೂ ವಸ್ತುವಿನಲ್ಲಿ ಉಷ್ಣ ಏನಾಗಿದೆ ಸಮಾನ ಇದೆ ಆ ಸಮಾನ ಉಷ್ಣವನ್ನು ಹೊಂದಿರತಕ್ಕಂಥ ಎರಡು ವಸ್ತುವನ್ನು ಸಂಪರ್ಕ ಮಾಡಿದಾಗ ಉಷ್ಣ ಆ ವಸ್ತುವಿಂದ ಈ ವಸ್ತುವಿಗೆ ಹರಿಯಲ್ಲ ಈ ವಸ್ತುವಿಂದ ಆ ವಸ್ತುವಿಗೆ ಹರಿಯಲ್ಲ ಇದಕ್ಕೆ ನಾವೇನಂತ ಕರಿತೀವಿ ಜೀರೋತ್ ಲಾ ಅಂತ ಕರಿತೀವಿ ಸ್ನೇಹಿತರೆ ಏನಿಲ್ಲ ಎರಡು ವಸ್ತುಗಳ ನಡುವೆ ಉಷ್ಣ ಒಂದೇ ಇದ್ದಾಗ ಆ ವಸ್ತುವಿನ ನಡುವೆ ಉಷ್ಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಲ್ಲ ಈ ನಿಯಮವನ್ನು ನಾವು ಜೀರೋತ್ ಲಾ ಅಂತ ಕರಿತೀವಿ ಎಕ್ಸಾಮಲ್ಲಿ ಕೇಳ್ಬಿಡ್ತಾನೆ ಜೀರೋತ್ ನಿಯಮ ಅಂತಕ್ಕಂಥದ್ದು ಈ ಕೆಳಕಂಡ ಯಾವ ಅಂಶಕ್ಕೆ ಸಂಬಂಧಪಟ್ಟಂಥ ನಿಯಮವಾಗಿದೆ ಗಾಳಿ ಉಷ್ಣ ಒತ್ತಡ ಈ ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದ್ಬಿಡುತ್ತೆ ಇಲ್ಲಿ ಜೀರೋತ್ ಲಾ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಪಡತ್ತೆ ಅಂತ ಕೇಳಿದ್ರೆ ಹೀಟಿಗೆ ಸಂಬಂಧ ಪಡತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಉಷ್ಣ ಇದು ಒಂದು ಶಕ್ತಿಯ ರೂಪ ಹೀಟ್ ಅಂತಕ್ಕಂಥದ್ದು ಒಂದು ಎನರ್ಜಿನ ನೋಡಿ ಎವ್ರಿ ಡೇ ಲೈಫಲ್ಲಿ ನಮಗೆ ಕ್ಲಾರಿಟಿ ಸಿಗತ್ತೆ ಎಕ್ಸಾಂಪಲ್ ನೀವು ನಾನ್ ವೆಜ್ ತಿನ್ನೋರಾದರೆ ಅಥವಾ ಮಾರಿ ಹಬ್ಬವನ್ನು ಪದೇ ಪದೇ ಮಾಡಿದರೆ ನೋಡಿ ಈ ನಾನ್ ವೆಜ್ ತಿಂದಾಗ ನಮ್ಮ ಕೈಗೆ ಏನು ಅಂಟ್ಕೊಳತ್ತೆ ಅಂದರೆ ನೆಣ ಅಂಟ್ಕೊಳತ್ತೆ ಊಟ ಮಾಡಿ ಹೊರಗಡೆ ಬಂದಾಗ ಅದನ್ನು ತಣ್ಣೀರಿನಿಂದ ತೊಳೆದ್ರೆ ಹೋಗಲ್ಲ ಅದೇ ಬಿಸಿ ನೀರಿಂದ ತೊಳೆದ್ರೆ ಹೋಗತ್ತೆ ಐ ತಣ್ಣೀರು ಅಲ್ಲಿ ನೀರಿದೆ ಆದರೆ ಅದರಲ್ಲಿ ಉಷ್ಣ ಇಲ್ಲ ಬಿಸಿ ನೀರು ನೀರಲ್ಲಿ ಏನಾಗಿದೆ ಉಷ್ಣ ಇದೆ ಅವ್ರ ಉಷ್ಣ ಏನು ಮಾಡಿಬಿಡತ್ತೆ ಆ ಕೊಬ್ಬನ್ನು ಕೈಯಿಂದ ಕ್ಲೀನಾಗಿ ತೆಗೆದುಬಿಡತ್ತೆ ಅಯ್ಯೋ ನೀರಿಂದ ತೆಗಿಯಕ್ಕೆ ಆಗದೆ ಇರತಕ್ಕಂಥದ್ದು ನೀರಲ್ಲಿ ಉಷ್ಣ ಸೇರಿಕೊಂಡಾಗ ಆ ಕೊಬ್ಬನ್ನು ತೆಗಿಯತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಉಷ್ಣಕ್ಕೆ ಏನಾಗಿದೆ ಶಕ್ತಿ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲ ವಾಷಿಂಗ್ ಮಿಷಿನಲ್ಲಿ ಅದು ಬಟ್ಟೆಯನ್ನು ವಾಶ್ ಮಾಡಬೇಕಾದ್ರೆ ಫಸ್ಟ್ ತಣ್ಣೀರಲ್ಲಿ ವಾಶ್ ಮಾಡತ್ತೆ ಆಮೇಲೆ ಬಿಸಿ ನೀರು ಹಾಕ್ಕೊಂಡು ವಾಶ್ ಮಾಡುತ್ತೆ ಹಾಗಾದರೆ ಬಿಸಿ ನೀರು ಹಾಕ್ಕೊಂಡು ವಾಶ್ ಮಾಡಿದಾಗ ಬಟ್ಟೆಯಲ್ಲಿ ಕೊಳೆ ಬಹಳ ಬೇಗ ಹೋಗತ್ತೆ ಯಾಕಂದರೆ ನೀರಿನ ಜೊತೆಗೆ ಶಕ್ತಿ ಸೇರಿಕೊಳ್ಳುತ್ತೆ ಉಷ್ಣ ಶಕ್ತಿ ಸೇರ್ಕೊಳತ್ತೆ ಹಾಗಾಗಿ ಆ ಬಟ್ಟೆಯಲ್ಲಿ ನೀರೇನಾಗ ಬಟ್ಟೆಯಲ್ಲಿಂಥ ಕೊಳೆ ಏನಾಗತ್ತೆ ಈ ಬಿಸಿ ನೀರಿನಿಂದ ಬಹಳ ಬೇಗ ರಿಮೂವ್ ಆಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಸ್ನೇಹಿತರೆ ತಣ್ಣೀರಿನಿಂದ ಸ್ನಾನ ಮಾಡಿದಾಗ ಮೈಯಲ್ಲಿರೋ ಕೊಳೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಬಿಸಿನೀರಿಂದ ಸ್ನಾನ ಮಾಡಿದಾಗ ಮೈಯಲ್ಲಿರೋ ಕೊಳೆ ಸುಲಭವಾಗಿ ಹೋಗುತ್ತೆ ಯಾಕಂದರೆ ನೀರಿನ ಜೊತೆಗೆ ಬಿಸಿ ಅರ್ಥಾತ್ ಉಷ್ಣ ಶಕ್ತಿ ಸೇರಿಕೊಳ್ಳೋದ್ರಿಂದ ಆ ಶಕ್ತಿ ನಮ್ಮ ಮೈ ಮೇಲಿರ್ತಕ್ಕಂಥ ಕೊಳೆಯನ್ನು ಈಸಿಯಾಗಿ ತೆಗೆಯುತ್ತೆ ಸ್ನೇಹಿತರೆ ಈ ಎಲ್ಲ ಉದಾಹರಣೆಗಳಿಂದ ನಾವು ಅನ್ಕೋಬೋದು ಉಷ್ಣ ಇದು ಒಂದು ಸಾಮಾನ್ಯವಲ್ಲ ಶಕ್ತಿಯ ರೂಪ ಇದು ಒಂದು ಫಾರ್ಮ್ ಆಫ್ ಎನರ್ಜಿ ಹಾಗಾದರೆ ಈ ಉಷ್ಣವನ್ನು ಅಳಿತಕ್ಕಂಥ ಏಕಮಾನಗಳು ಇದಾವ ಎಸ್ ಉಷ್ಣವನ್ನು ಅಳಿತಕ್ಕಂಥ ಅತ್ಯಂತ ಹಳೆಯ ಏಕಮಾನ ಅತ್ಯಂತ ಹಳೆಯ ಏಕಮಾನ ಬಿ ಟಿ ಯು ಬ್ರಿಟಿಷ್ ಥರ್ಮಲ್ ಯೂನಿಟ್ ಸ್ನೇಹಿತರೆ ಹಾಗಾದರೆ ಈ ಬಿ ಟಿ ಯು ನಂತರ ಮತ್ತೊಂದು ಉಷ್ಣವನ್ನು ಅಳಿತಕ್ಕಂಥ ಹಳೆಯ ಏಕಮಾನ ಬರುತ್ತೆ ಅದರ ಹೆಸರು ಏನಪ್ಪ ಅಂತ ಕೇಳಿದರೆ ಕ್ಯಾಲರಿ ಕೆಲವು ಸತಿ ಒಂದು ಬಿ ಟಿ ಯು ಎಷ್ಟು ಕ್ಯಾಲರಿಗೆ ಸಮ ಅಂತ ಕೇಳಿದ್ರೆ ಇನ್ನೂರ ಐವತ್ತೆರಡು ಕ್ಯಾಲರಿಗೆ ಒಂದು ಬ್ರಿಟಿಷ್ ಥರ್ಮಲ್ ಯೂನಿಟ್ ಸಮ ಇರುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ಉಷ್ಣವನ್ನು ಅಳಿತಕ್ಕಂಥ ಅತ್ಯಂತ ಹಳೆಯ ಏಕಮಾನ ಯಾವುದಪ್ಪ ಅಂತ ಕೇಳಿದ್ರೆ ಬ್ರಿಟಿಷ್ ಥರ್ಮಲ್ ಯೂನಿಟ್ ಹಾಗಾದರೆ ಈ ಬ್ರಿಟಿಷ್ ಥರ್ಮಲ್ ಯೂನಿಟ್ ಇದೆಯಲ್ವಾ ಇದರ ನಂತರ ಉಷ್ಣವನ್ನು ಅಳಿತಕ್ಕಂಥ ಮತ್ತೊಂದು ಹಳೆಯ ಏಕಮಾನ ಯಾವುದಪ್ಪ ಅಂತ ಕೇಳಿದ್ರೆ ಕ್ಯಾಲರಿ ಸೊ ಎಕ್ಸಾಮಲ್ಲಿ ಉಷ್ಣವನ್ನು ಅಳಿತಕ್ಕಂತಹ ಅತ್ಯಂತ ಹಳೆಯ ಏಕಮಾನ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಬ್ರಿಟಿಷ್ ಥರ್ಮಲ್ ಯೂನಿಟನ್ನು ನೋಡಿ ಅದಿಲ್ಲ ಅಂದರೆ ಇಟ್ ಇಸ್ ಕ್ಯಾಲರಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಸ್ನೇಹಿತರೆ ಕೆಲವು ಸರಿ ಒಂದು ಬ್ರಿಟಿಷ್ ಥರ್ಮಲ್ ಯೂನಿಟ್ ಎಷ್ಟು ಕ್ಯಾಲರಿಗೆ ಸಮ ಅಂತ ಕೇಳಿಬಿಡ್ತಾನೆ ಇನ್ನೂರ ಐವತ್ತೆರಡು ಕ್ಯಾಲರಿಗೆ ಸಮ ಹಾಗಾದರೆ ಅಷ್ಟೇ ಅಲ್ಲ ಈಗ ಪ್ರಸ್ತುತವಾಗಿ ನಾವು ಉಷ್ಣ ಶಕ್ತಿಯನ್ನು ಅಳಿತಕ್ಕಂಥ ಏಕಮಾನ ಯಾವುದಪ್ಪ ಅಂತ ಕೇಳಿದ್ರೆ ಜೋಲ್ ಸೊ ಸ್ನೇಹಿತರೆ ಈ ಉಷ್ಣ ಶಕ್ತಿಯನ್ನು ಅಳಿತಕ್ಕಂಥ ಪ್ರಸ್ತುತವಾಗಿರ್ತಕ್ಕಂಥ ಏಕಮಾನ ಜೋಲ್ ಇದೆಯಲ್ವಾ ಆ ಜೋಲನ್ನು ಮತ್ತು ಕ್ಯಾಲರಿಗೆ ಕಂಪೇರಿಟಿವ್ ಮಾಡಿ ಮತ್ತೆ ಎಕ್ಸಾಮಲ್ಲಿ ಕ್ವೆಶನ್ಸ್ ಬರುತ್ತೆ ಸ್ನೇಹಿತರೆ ಅದು ಹೇಗೆ ಬರುತ್ತೆ ಅಂದರೆ ಒಂದು ಕ್ಯಾಲರಿ ಎಷ್ಟು ಜೋಲ್ಗೆ ಸಮ ಅಂತ ಬರುತ್ತೆ ಒಂದು ಕ್ಯಾಲರಿ ಫೋರ್ ಪಾಯಿಂಟ್ ಟೂ ಜೋಲ್ಗೆ ಸಮ ಎಕ್ಸಾಕ್ಟಾಗಿ ಹೇಳಿ ಸರ್ ಅಂದರೆ ಫೋರ್ ಪಾಯಿಂಟ್ ಒನ್ ಏಯ್ಟ್ ಜೋಲ್ಗೆ ಸಮ ಸ್ನೇಹಿತರೆ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೋರ್ ಪಾಯಿಂಟ್ ಟೂ ಅಂತಲೇ ಬಂದ್ಬಿಡುತ್ತೆ ಹಾಗಾಗಿ ಒಂದು ಕ್ಯಾಲರಿ ಎಷ್ಟು ಜೋಲ್ಗೆ ಸಮ ಒಂದು ಬಿ ಟಿಯು ಎಷ್ಟು ಕ್ಯಾಲರಿಗೆ ಸಮ ಉಷ್ಣವನ್ನು ಅಳಿತಕ್ಕಂಥ ಅತ್ಯಂತ ಹಳೆಯ ಏಕಮಾನ ಹಳೆಯ ಏಕಮಾನ ಪ್ರಸ್ತುತ ಏಕಮಾನ ಪದೇ ಪದೇ ಎಕ್ಸಾಮಲ್ಲಿ ಬರ್ತಾ ಇರತ್ತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಮೊನ್ನೆ ಎಕ್ಸಾಮಲ್ಲಿ ಒಂದು ಕ್ಯಾಲರಿ ಅಂದರೆ ಏನಂತ ಕೇಳಿಬಿಟ್ಟಿದ್ದಾನೆ ಸ್ನೇಹಿತರೆ ಅರೆ ಒಂದು ಕ್ಯಾಲರಿ ಅಂದರೆ ಏನು ಏನಿಲ್ಲ ಒಂದು ಗ್ರಾಮ್ ನೀರನ್ನು ತಗೊಂಡು ಅದರ ತಾಪವನ್ನು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಒಂದು ಗ್ರಾಮ್ ನೀರನ್ನು ತಗೊಂಡು ಅದರ ತಾಪಮಾನವನ್ನು ಒಂದು ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಿಸಲು ಅದಕ್ಕೆ ಕೊಡಬೇಕಾಗಿರ್ತಕ್ಕಂತಹ ಉಷ್ಣಕ್ಕೆ ನಾವೇನಂತ ಕರಿತೀವಿ ಒಂದು ಕ್ಯಾಲರಿ ಅಂತ ಕರಿತೀವಿ ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಒಂದು ಗ್ರಾಮ್ ನೀರು ತೊಗೊಳ್ಳಿ ಅದನ್ನು ಬಿಸಿ ಮಾಡಿ ಅದು ಒಂದು ಡಿಗ್ರಿ ಸೆಲ್ಸಿಯಸ್ ಆಗಲಿಕ್ಕೆ ಎಷ್ಟು ಉಷ್ಣವನ್ನು ಅದು ಎಳ್ಕೊಳ್ತು ಅಷ್ಟು ಉಷ್ಣವನ್ನು ನಾವೇನಂತ ಕರಿತೀವಿ ಒಂದು ಕ್ಯಾಲರಿ ಅಂತ ಕರಿತೀವಿ ಎಕ್ಸಾಮಲ್ಲಿ ಆಲ್ರೆಡಿ ಬಂದಿದೆ ಒಂದು ಕ್ಯಾಲರಿ ಎಂದರೆ ಒಂದು ಕೆ ಜಿ ನೀರನ್ನು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಒಂದು ಗ್ರಾಮ್ ಯಾವುದೇ ವಸ್ತುವನ್ನು ಒಂದು ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಒಂದು ಗ್ರಾಮ್ ನೀರನ್ನು ಒಂದು ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಈ ಥರ ಕ್ವಶನ್ಸ್ಗಳನ್ನು ಆಪ್ಷನ್ಸ್ಗಳನ್ನು ಕೊಡ್ತಾ ಬರ್ತಾನೆ ನೋಡ್ಕೊಳ್ಳಿ ಒಂದು ಗ್ರಾಮ್ ನೀರನ್ನು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಹೊರಗಡೆಯಿಂದ ಕೊಡಬೇಕಾಗಿರ್ತಕ್ಕಂಥ ಉಷ್ಣವನ್ನು ನಾವೇನಂತ ಅಂತ ಕೇಳಿದ್ರೆ ಒಂದು ಕ್ಯಾಲರಿ ಅಂತ ಕರಿತೀವಿ ಸ್ನೇಹಿತರೆ ಸರ್ ಆಗ್ಲಿಂದ ಉಷ್ಣ ಉಷ್ಣ ಅಂತ ಇದ್ದೀರಾ ಈಗ ಈ ತಾಪ ಅನ್ನೋದು ತೋರಿಸ್ತಾ ಇದ್ದೀರಾ ಸರ್ ತಾಪ ಅಂದರೆ ಏನು ಸರ್ ಉಷ್ಣಕ್ಕೂ ಮತ್ತು ತಾಪಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು ಸರ್ ನೋಡಿ ಇಲ್ಲಿ ಬ್ಯೂಟಿಫುಲ್ ಆಗಿ ತಾಪ ಉಷ್ಣ ಎರಡೂ ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಹಾಗಾದ್ರೆ ತಾಪ ಅಂದರೆ ಏನು ಉಷ್ಣ ಅಂದರೆ ಏನು ಸೊ ಉಷ್ಣನ ಇಂಗ್ಲೀಷಲ್ಲಿ ಹೀಟ್ ಅಂತ ಕರಿತೀವಿ ತಾಪನ ನಲ್ಲಿ ಟೆಂಪ್ರೇಚರ್ ಅಂತ ಕರಿತೀವಿ ಸ್ನೇಹಿತರೆ ನೋಡಿ ಉಷ್ಣ ಅಂದರೆ ಆಲ್ರೆಡಿ ಹೇಳಿದ್ದೀನಿ ನಾನು ಏನು ಒಂದು ವಸ್ತುವಿನಲ್ಲಿರುವ ಎಲ್ಲ ಕಣಗಳ ಚಲನೆಯ ಮೊತ್ತ ಉಷ್ಣ ತಾಪ ಅಂದರೆ ಒಂದು ವಸ್ತುವಿನಲ್ಲಿರುವ ಆ ಎಲ್ಲ ಕಣಗಳ ಚಲನೆ ಇದೆಯಲ್ವಾ ಅವುಗಳ ಸರಾಸರಿ ಮೊತ್ತಕ್ಕೆ ನಾವೇನಂತ ಕರಿತೀವಿ ತಾಪ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ಈಗ ಮೋಸ್ಟ್ಲಿ ನನ್ನ ದೇಹದಲ್ಲಿ ತರ್ಟಿ ಸೆವೆನ್ ಪಾಯಿಂಟ್ ಟು ಟ್ರಿಲಿಯನ್ ಜೀವಕೋಶಗಳಿದೆ ಆ ಎಲ್ಲ ಕೋಶಗಳು ಏನಾಗ್ತಾ ಇದೆ ಆ ಕಡೆಯಿಂದ ಈ ಕಡೆಯಿಂದ ಚಲಿಸ್ತಾ ಇದೆ ಅದರಿಂದ ನನ್ನ ದೇಹದಲ್ಲಿ ಉಷ್ಣ ಇದೆ ಆ ಉಷ್ಣ ಇದೆಯಲ್ವಾ ಅದು ನನ್ನ ದೇಹದ ಉಷ್ಣ ಬಟ್ ಆದರೆ ನನಗೆ ಈ ಕೈ ಇಟ್ಟಾಗ ನೋಡಿ ನನ್ನ ಕೈ ಇಟ್ಟಾಗ ನನ್ನ ಕೈ ಕೆನ್ನೆ ಮೇಲೆ ಮಾತ್ರ ಹೋಗುತ್ತೆ ಇಡೀ ದೇಹಕ್ಕೆ ಹೋಗಲ್ಲ ಈ ಕೆನ್ನೆ ನನ್ನ ಕೈ ಇಡ್ತೀನಲ್ಲ ಇಲ್ಲಿ ಇಷ್ಟು ಇಲ್ಲಿರ್ತಕ್ಕಂಥ ಕಣಗಳೇನು ಚಲಿಸ್ತಾ ಇದೆ ಅಲ್ಲಿರ್ತಕ್ಕಂಥ ಕಣಗಳ ಚಲನೆಯಿಂದ ಏನು ಬರ್ತಾ ಇದೆ ಔಷ್ಣ ಆ ಉಷ್ಣವನ್ನು ನಾವೇನಂತ ಕರಿತೀವಿ ತಾಪ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ಏನು ವಸ್ತುವಿನಲ್ಲಿ ಏನು ಚಲನೆಯಲ್ಲಿರ್ತಕ್ಕಂಥ ಕಣಗಳಿದೆ ಆ ಕಣಗಳ ಸರಾಸರಿಯ ಚಲನೆಯ ಮೊತ್ತಕ್ಕೆ ನಾವೇನಂತ ಕರಿತೀವಿ ತಾಪ ಅಂತ ಕರಿತೀವಿ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಈ ಪಾತ್ರೆ ಇದೆ ಪಾತ್ರೆಯಲ್ಲಿ ನೀರಿದೆ ನಾವು ಬಿಸಿ ಮಾಡ್ತಾ ಇದ್ದೀವಿ ಓ ನೀರು ಕೊತ್ತ ಕೊತ್ತ ಕುದಿತಾ ಇದೆ ಈ ಪಾತ್ರೆಯಲ್ಲಿರ್ತಕ್ಕಂತಹ ನೀರಿನ ಎಲ್ಲ ಕಣಗಳ ಚಲನೆಯ ಮೊತ್ತ ಉಷ್ಣ ಅದೇ ಪಾತ್ರೆಯಲ್ಲಿರ್ತಕ್ಕಂತಹ ಕಣಗಳ ಚಲನೆಯ ಸರಾಸರಿ ಮೊತ್ತ ತಾಪ ಆ ತಾಪನ ಹೆಂಗೆ ಹೇಳ್ತೀವಿ ನಾವು ಕೈ ಹಾಕಿದಾಗ ನಮ್ಮ ಕೈ ಸುತ್ತ ಎಷ್ಟು ನೀರಿನ ಕಣಗಳು ಚಲಿಸ್ತಾ ಇದೆಯೋ ಅದರ ಫೀಲ್ ಮಾತ್ರ ನಮಗೆ ಬರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ ತಾಪ ಅಂತ ಕರಿತೀವಿ ಹಾಗಾದರೆ ತಾಪ ಅಂತಕ್ಕಂಥದ್ದು ಒಂದು ಫೀಲಿಂಗ್ ಸ್ನೇಹಿತರೆ ಆದರೆ ಉಷ್ಣ ಅಂತಕ್ಕಂಥದ್ದು ಒಂದು ಶಕ್ತಿಯ ರೂಪ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎಕ್ಸಾಂಪಲ್ ಉಷ್ಣತಾ ಮಾಪಕವನ್ನು ಬಳಸಿ ನಮ್ಮ ದೇಹದ ಉಷ್ಣವನ್ನು ಅಳತೆ ಮಾಡ್ತಾರೋ ತಾಪವನ್ನು ಅಳತೆ ಮಾಡ್ತಾರೋ ಉಷ್ಣವನ್ನು ಅಳತೆ ಮಾಡಬೇಕಪ್ಪ ಅಂದರೆ ನನ್ನ ದೇಹದಲ್ಲಿರೋ ಪ್ರತಿಯೊಂದು ಜೀವಕೋಶಗಳಿಗೂ ಆ ಉಷ್ಣತಾ ಮಾಪಕವನ್ನು ಚುಸ್ತಾ 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 ಹೋಗ್ಬೇಕು ಆ ಉಷ್ಣತಾ ಮಾಪಕವನ್ನು ಎಲ್ಲೋ ಬಗ್ಲಲ್ಲೋ ಎಲ್ಲೋ ಬಾಯಲ್ಲೋ ಇಡ್ತಾರಂದರೆ ಆ ಉಷ್ಣತಾ ಮಾಪಕದ ಟಚ್ಚಿಗೆ ಎಷ್ಟು ಕಣಗಳ ಬರುತ್ತೆ ಅಷ್ಟು ಕಣಗಳ ಚಲನೆಯಿಂದ ಬರತಕ್ಕಂಥ ಉಷ್ಣವನ್ನು ಮಾತ್ರ ಅಳಿಯತ್ತೆ ಹಾಗಾಗಿ ಉಷ್ಣತಾ ಮಾಪಕವನ್ನು ಬಳಸಿ ನಾವು ಏನನ್ನು ಅಳಿತೀವಿ ಅಂತ ಕೇಳಿದ್ರೆ ತಾಪವನ್ನು ಅಳಿತೀವಿ ಸ್ನೇಹಿತರೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಸಿಂಪಲ್ ಇಲ್ಲಿ ಉಷ್ಣ ಮತ್ತು ತಾಪಕ್ಕಿರ್ತಕ್ಕಂಥ ವ್ಯತ್ಯಾಸನ ಕೊಟ್ಟಿದ್ದೀನಿ ಉಷ್ಣ ಇದು ಒಂದು ಶಕ್ತಿಯ ರೂಪ ತಾಪ ಇದು ಒಂದು ನಾವು ಅಳತೆ ಮಾಡ್ತಕ್ಕಂಥ ಬಿಸಿ ಮಟ್ಟದ ಅಳತೆ ಸೊ ಉಷ್ಣ ಅಂತಕ್ಕಂಥದ್ದು ಒಂದು ವಸ್ತುವಿನಲ್ಲಿರುವ ಎಲ್ಲ ಕಣಗಳ ಚಲನೆಯ ಮೊತ್ತ ತಾಪ ಅಂತಕ್ಕಂಥದ್ದು ಒಂದು ವಸ್ತುವಿನಲ್ಲಿರುವ ಕಣಗಳ ಚಲನೆಯ ಸರಾಸರಿ ಮೊತ್ತ ಆವರೇಜ್ ಉಷ್ಣವನ್ನು ಅಳಿತಕ್ಕಂಥ ಏಕಮಾನಗಳು ಅತ್ಯಂತ ಹಳೆಯ ಏಕಮಾನಗಳು ಬಿ ಟಿಯು ಮತ್ತು ಹಳೆಯ ಏಕಮಾನ ಕ್ಯಾಲರಿ ಮತ್ತು ಪ್ರಸ್ತುತ ಈಗಿನ ಏಕಮಾನ ದಡಿದ ಜೋಲ್ ಸ್ನೇಹಿತರೆ ತಾಪವನ್ನು ಅಳಿತಕ್ಕಂಥ ಏಕಮಾನಗಳು ಸೆಲ್ಸಿಯಸ್ ಫ್ಯಾರನ್ಹೀಟ್ ಕೆಲ್ವಿನ್ ರಿಯೂಮರ್ ಆ್ಯಂಡ್ ರ್ಯಾಂಕಿನ್ ಸ್ನೇಹಿತರೆ ಹಾಗಾಗಿ ತಾಪವನ್ನು ಅಳಿತಕ್ಕಂಥ ಈ ಪಾಪಿ ಏಕಮಾನಗಳಿದೆಯಲ್ವಾ ಈ ಏಕಮಾನಗಳಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನು ಗಳಿಸಿರ್ತಕ್ಕಂತಹ ಏಕಮಾನ ಅತ್ಯಂತ ಹೆಚ್ಚು ನಿಖರವಾದಂತಹ ತಾಪವನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದ್ರೆ ನಡೀದ ಬ್ಯೂಟಿಫುಲ್ ಕೆಲ್ವಿನ್ ಸ್ನೇಹಿತರೆ ದಟ್ ಇಸ್ ಬ್ಯೂಟಿಫುಲ್ ಕೆಲ್ವಿನ್ ಇದೆಯಲ್ವಾ ಇದು ಅತಿ ಹೆಚ್ಚು ದೇಶಗಳಲ್ಲಿ ಬಳಕೆ ಆಗಿರತಕ್ಕಂತಹ ಅತ್ಯಂತ ನಿಖರವಾಗಿ ತಾಪವನ್ನು ಅಳಿತಕ್ಕಂಥ ಏಕಮಾನ ಯಾವುದು ಅಂತ ಕೇಳಿದ್ರೆ ನಡೀತ ಕೆಲ್ವಿನ್ ಹಾಗೆ ಉಷ್ಣ ಮತ್ತು ತಾಪಕ್ಕಿರ್ತಕ್ಕಂಥ ವ್ಯತ್ಯಾಸ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟಿಗೆ ಎಂಟ್ರಿ ಆಗೋಣ ಸ್ನೇಹಿತರೆ ಹಾಗಾದರೆ ಈ ತಾಪವನ್ನು ಅಳಿತಕ್ಕಂಥ ಪ್ರಮುಖ ಏಕಮಾನಗಳೇನಿದೆ ಫ್ಯಾರನ್ ಹಿಟ್ ಇದೆ ಸೆಲ್ಸಿಯಸ್ ಇದೆ ಕೆಲ್ವಿನ್ ಇದೆ ಸಾಮಾನ್ಯವಾಗಿ ಫ್ಯಾರನ್ ಹಿಟ್ಟಿನ ಪ್ರಾರಂಭದ ಬಿಂದು ನೆಕ್ಸ್ಟ್ ಫ್ಯಾರನ್ ಹೀಟಿನ ಕೊನೆಯ ಬಿಂದು ಅದರ ಮಧ್ಯೆ ಎಷ್ಟು ಭಾಗಗಳಿದೆ ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರ್ಬೋದು ಸ್ನೇಹಿತರೆ ನೋಡಿ ನೀರನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಈಗ ನೀರು ಘನ ಸ್ಥಿತಿಯಲ್ಲಿದೆ ಅಂತ ಅಂದ್ಕೊಳ್ಳಿ ಈಗ ನೀರು ದ್ರವಸ್ಥಿತಿಗೆ ಬರ್ತಾ ಇದೆ ನೀರು ದ್ರವಸ್ಥಿತಿಗೆ ಬರ್ತಾ ಇದೆ ಅದನ್ನು ಸೆಲ್ಸಿಯಸ್ಸಲ್ಲಿ ಹೇಳೋದಾದರೆ ಹಾಗಾದರೆ ನೀರು ಜೀರೋ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏನಾಗುತ್ತೆ ದ್ರವಸ್ಥಿತಿಗೆ ಬರುತ್ತೆ ಜೀರೋ ಡಿಗ್ರಿ ಸೆಲ್ಸಿಯಸ್ಗೆ ಸ್ಥಿತಿಗೆ ಬರುತ್ತೆ ಘನ ಸ್ಥಿತಿಯಿಂದ ನೀರು ಜೀರೋ ಡಿಗ್ರಿ ಸೆಲ್ಸಿಯಸ್ಗೆ ಸ್ಥಿತಿ ಬರುತ್ತೆ ಅಲ್ಲಿಂದ ಅದಕ್ಕೆ ಹೀಟ್ ಮಾಡ್ದಂಗೆ 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 ದ್ರವ ಆಗ್ತಾ 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 ಸೊ ಕಂಪ್ಲೀಟ್ ದ್ರವ ಆಗಿರುತ್ತೆ ಮತ್ತೆ ಹೀಟ್ ಮಾಡ್ತಾ ಮಾಡ್ತಾ ತೊಂಬತ್ತು ಡಿಗ್ರಿಗೆ ಹೋಗಿ ತೊಂಬತ್ತೈದು ಡಿಗ್ರಿ ಹೋಗಿ ತೊಂಬತ್ತಾರು ಡಿಗ್ರಿಗೆ ಹೋಗಿ ತೊಂಬತ್ತೇಳಕ್ಕೆ ಹೋಗಿ ತೊಂಬತ್ತೆಂಟಕ್ಕೆ ಹೋಗಿ ತೊಂಬತ್ತೊಂಬತ್ತಕ್ಕೆ ಹೋಗಿ ನೂರು ಡಿಗ್ರಿ ಹೋದಾಗ ನೀರು ಮತ್ತೆ ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ ದ್ರವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬರುತ್ತೆ ಅನಿಲ ಸ್ಥಿತಿಗೆ ಬರುತ್ತೆ ಹಾಗಾಗಿ ನೀರಿನ ದ್ರವನ ಬಿಂದು ಜೀರೋ ಡಿಗ್ರಿ ಸೆಲ್ಸಿಯಸ್ ನೀರಿನ ಆವಿಯಾಗುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಅಂತ ಕೇಳಿದ್ರೆ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹಾಗಾಗಿ ಈ ಸೆಲ್ಸಿಯಸ್ ಉಷ್ಣತ ಮಾಪಕದಲ್ಲಿ ನೀರಿನ ದ್ರವಣ ಬಿಂದು ಜೀರೋವನ್ನು ಇಟ್ಕೊಂಡು ನೆಕ್ಸ್ಟ್ ಅದನ್ನು ನೂರು ಭಾಗಗಳನ್ನಾಗಿ ಮಾಡಿ ನೆಕ್ಸ್ಟ್ ನೂರನೇ ಭಾಗ ಇದೆಯಲ್ವಾ ಅದು ನೀರು ಆವಿಯಾಗುವ ಬಿಂದು ಅಂತ ಹೇಳ್ತಾನೆ ಸ್ನೇಹಿತರೆ ಹಾಗಾಗಿ ಸೆಲ್ಸಿಯಸ್ನಲ್ಲಿ ನೀರಿ ಇದು ನೀರಿನ ದ್ರವಣ ಬಿಂದು ಯಾವುದು ನೀರಿನ ಆವೀಕರಣ ಬಿಂದು ಯಾವುದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು ಸ್ನೇಹಿತರೆ ಅದೇ ರೀತಿ ಫ್ಯಾರನ್ ಹೀಟಲ್ಲಿ ಈ ಸೆಲ್ಸಿಯಸ್ಸಲ್ಲಿ ಅವನು ನೀರಿನ ಬಿಂದುವನ್ನು ಜೀರೋ ಡಿಗ್ರಿ ಸೆಲ್ಸಿಯಸ್ ಅಂತ ಇಟ್ಕೊಂಡ್ರೆ ಫ್ಯಾರನ್ ಹೀಟಲ್ಲಿ ಆ ನಂಬರನ್ನು ಚೇಂಜ್ ಮಾಡ್ತಾನೆ ತರ್ಟಿ ಟೂ ಡಿಗ್ರಿ ಫ್ಯಾರನ್ ಹೀಟ್ ಅಂತ ಹೇಳ್ತಾನೆ ಹಾಗಾದರೆ ಫ್ಯಾರನ್ ಹೀಟ್ನ ಪ್ರಕಾರ ನೀರಿನ ಬಿಂದು ಎಷ್ಟು ಅಂತ ಕೇಳಿದ್ರೆ ತರ್ಟಿ ಟೂ ಡಿಗ್ರಿ ಫ್ಯಾರನ್ ಹೀಟ್ ಅವನು ಅಲ್ಲಿಂದ ನೂರ ಎಂಬತ್ತು ಭಾಗಗಳನ್ನು ಮಾಡ್ತಾನೆ ಸ್ನೇಹಿತರೆ ಹಾಗಾದ್ರೆ ನೂರ ಎಂಬತ್ತು ಭಾಗಗಳನ್ನು ನಾವು ಮೂವತ್ತೆರಡಕ್ಕೆ ಸೇರಿಸಿದ್ದೇ ಆದರೆ ಸೊ ಹಾಗಾಗಿ ನೀರಿನ ಆವೀಕರಣ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟು ಅಂತ ಕೇಳಿದ್ರೆ ಇನ್ನೂರ ಹನ್ನೆರಡು ಡಿಗ್ರಿ ಫ್ಯಾರನ್ಹೀಟ್ ನೋಡಿ ನೀರು ಈ ಕೆಳಕಂಡ ಯಾವ ತಾಪದಲ್ಲಿ ಆವಿಯಾಗುತ್ತದೆ ಅಥವಾ ನೀರಿನ ಕುದಿಯುವ ಬಿಂದು ಯಾವುದು ಫ್ಯಾರನ್ ಹೀಟ್ಗಳಲ್ಲಿ ಅಂತ ಕೇಳಿದಾಗ ಇನ್ನೂರ ಹನ್ನೆರಡು ಡಿಗ್ರಿ ಫ್ಯಾರನ್ಹೀಟ್ ಬರೀಬೇಕು ಸೆಲ್ಸಿಯಸ್ಸಲ್ಲಿ ಅಂತ ಕೇಳಿದಾಗ ನೂರು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬರೀಬೇಕು ಸ್ನೇಹಿತರೆ ಅದೇ ರೀತಿ ಮತ್ತೊಬ್ಬ ವಿಜ್ಞಾನಿ ಈ ತಾಪವನ್ನು ಅಳಿತಕ್ಕಂತಹ ಈ ಮಾ ಏಕಮಾನಗಳನ್ನು ಕಂಡಿಡ್ತಾನೆ ಅದರ ಹೆಸರು ಕೆಲ್ವಿನ್ ಇವನೇನು ಮಾಡ್ತಾನಂದರೆ ಇಲ್ಲಿ ಜೀರೋ ಡಿಗ್ರಿ ಸೆಲ್ಸಿಯಸ್ಗೆ ನೀರಿನ ದ್ರವಣ ಬಿಂದುವನ್ನು ಸೆಲ್ಸಿಯಸ್ಸಲ್ಲಿ ಇಟ್ಟರೆ ಇವನು ಇನ್ನೂರ ಎಪ್ಪತ್ತ್ಮೂರು ಡಿಗ್ರಿ ಕೆಲ್ವಿನ್ನಿಗೆ ನೀರಿನ ದ್ರವಣ ಬಿಂದುವನ್ನು ಇಡ್ತಾನೆ ಸ್ನೇಹಿತರೆ ಅಲ್ಲಿಂದ ನೂರು ಭಾಗಗಳನ್ನು ಮಾಡಿಕೊಂಡು ಇನ್ನೇನು ನೀರು ಆವಿ ಆಗತ್ತೋ ಅದನ್ನು ಮುನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಅಂತ ಹೇಳ್ತಾನೆ ಹಾಗಾದರೆ ಕೆಲ್ವಿನ್ನ ಪ್ರಕಾರ ನೀರಿನ ದ್ರವಣ ಬಿಂದು ಎಷ್ಟು ಅಂತ ಕೇಳಿದ್ರೆ ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ ನೀರಿನ ಬಾಯ್ಲಿಂಗ್ ಪಾಯಿಂಟ್ ಆವೀಕರಣ ಬಿಂದು ಎಷ್ಟು ಅಂತ ಕೇಳಿದ್ರೆ ಮುನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಸ್ನೇಹಿತರೆ ಹಾಗಾಗಿ ನೀರಿನ ದ್ರವಣ ಬಿಂದು ಇರ್ಬೋದು ನೀರಿನ ಆವೀಕರಣ ಬಿಂದು ಇರ್ಬೋದು ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಗೆ ಬೈಂಡ್ ಆಗೋದಲ್ಲ ಸೆಲ್ಸಿಯಸ್ಸಲ್ಲಿ ಕೇಳಿದರೆ ಅದು ರೈಟ್ ಆನ್ಸರ್ ಕೆಲ್ವಿನಲ್ಲಿ ಕೇಳಿದ್ರೆ ಇದು ರೈಟ್ ಆನ್ಸರ್ ಅಲ್ಲಿ ಕೇಳಿದ್ರೆ ಅದು ರೈಟ್ ಆನ್ಸರ್ ಸ್ನೇಹಿತರೆ ಸಾಮಾನ್ಯವಾಗಿ ಈ ತಾಪವನ್ನು ಅಳಿತಕ್ಕಂಥ ಏಕಮಾನ ಫ್ಯಾರಾನೀಟ್ ಸೆಲ್ಸಿಯಸ್ ಕೆಲ್ವಿನ್ಗಳಲ್ಲಿ ನೀರಿನ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತ ಕೇಳಿದ್ರೆ ಮೂವತ್ತೆರಡು ಡಿಗ್ರಿ ಫ್ಯಾರಾನೀಟ್ ಜೀರೋ ಡಿಗ್ರಿ ಸೆಲ್ಸಿಯಸ್ ಇನ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ ಇವು ಕರೆಕ್ಟಾಗಿ ನಿಮಗೆ ಗೊತ್ತಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೆಲ್ವಿನ್ ಆದರೂ ಕೇಳಲಿ ಸೆಲ್ಸಿಯಸ್ ಆದರೂ ಕೇಳಲಿ ಫ್ಯಾರನ್ ಹಿಟ್ ಆದರೂ ಕೇಳಿ ಆರಾಮ್ ಆನ್ಸರ್ ಮಾಡ್ತೀರಾ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಸ್ಲೈಡಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಸೊ ಈ ಸ್ಲೈಡಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ಸೆಲ್ಸಿಯಸ್ಸನ್ನು ಫ್ಯಾರನ್ ಹಿಟ್ಗೆ ಕನ್ವರ್ಟ್ ಮಾಡ್ತೀವಿ ಫ್ಯಾರನ್ ಹೀಟನ್ನು ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ತೀವಿ ಕೆಲ್ವಿನ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ತೀವಿ ಸೆಲ್ಸಿಯಸ್ಸನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ತೀವಿ ಕನ್ವರ್ಟ್ ಮಾಡಲಿಕ್ಕೆ ಫಾರ್ಮನಗಳಿದೆ ಆ ಫಾರ್ಮುಲಾಗಳನ್ನು ನಾವು ನೀಟಾಗಿ ಬಳಸ್ಕೊಂಡು ಮ್ಯಾಥಮೆಟಿಕ್ಸ್ ಮಾಡಿದ್ರೆ ನಮಗೆ ಸೆಲ್ಸಿಯಸ್ಸಿಂದ ಫ್ಯಾರನ್ ಹೀಟ್ ಬರುತ್ತೆ ಫ್ಯಾರನ್ ಹಿಟ್ಟಿಂದ ಸೆಲ್ಸಿಯಸ್ ಯಾವುದೇ ತಾಪಮಾನ ಯಾವುದೇ ತಾಪಮಾನವನ್ನು ಯಾವುದೇ ಏಕಮಾನದಿಂದ ಮತ್ತೊಂದು ಏಕಮಾನಕ್ಕೆ ಎಷ್ಟು ಅನ್ನೋದನ್ನು ಲೆಕ್ಕ ಮಾಡ್ಬೋದು ಸ್ನೇಹಿತರೆ ನೋಡಿ ಈ ಲೆಕ್ಕದಲ್ಲಿ ನಾನು ಐವತ್ತು ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದೀನಿ ಅಂದರೆ ಸೆಲ್ಸಿಯಸ್ನಲ್ಲಿ ಐವತ್ತು ಡಿಗ್ರಿ ಕೊಟ್ಟಿದ್ದೀನಿ ಫ್ಯಾರನ್ ಹೀಟ್ನಲ್ಲಿ ಎಷ್ಟು ಅಂತ ಹೇಳಿದ್ದೀನಿ ಸೊ ಸಿಂಪಲ್ ಫ್ಯಾರನ್ ಹೀಟ್ನಲ್ಲಿ ಎಷ್ಟು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ ಎಫ್ ಈಕ್ವಲ್ಸ್ ನೈನ್ ಬೈ ಫೈವ್ ಇಂಟು ಸಿ ಪ್ಲಸ್ ತರ್ಟಿ ಟು ಅಂತ ಸೊ ಇಲ್ಲಿ ಸಿ ಜಾಗದಲ್ಲಿ ನೀವು ಐವತ್ತನ್ನು ಹಾಕಿ ಗಣಿತ ಮಾಡಿದ್ದೇ ಆದರೆ ಐವತ್ತು ಡಿಗ್ರಿ ಸೆಲ್ಸಿಯಸ್ ಫ್ಯಾರನ್ ಹೀಟಲ್ಲಿ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ನೂರ ಇಪ್ಪತ್ತೆರಡು ಡಿಗ್ರಿ ಫ್ಯಾರನ್ ಹೀಟ್ ಬರುತ್ತೆ ಸ್ನೇಹಿತರೆ ಹಾಗಾದರೆ ಫ್ಯಾರನ್ ಹೀಟಲ್ಲಿ ಕೇಳಿ ಸೆಲ್ಸಿಯಸ್ಸಲ್ಲಿ ಎಷ್ಟು ಅಂತ ಕೇಳಿದ್ರೆ ನೋಡಿ ಮತ್ತು ಸೆಕೆಂಡ್ ಒಂದು ಫಾರ್ಮುಲಾ ಇದೆ ಸೊ ಈ ಫಾರ್ಮುಲಾ ನೋಡಿ ಸೆಕೆಂಡ್ ಫಾರ್ಮುಲಾ ಈ ಫಾರ್ಮುಲಾದಲ್ಲಿ ನೀವು ಸೆಲ್ಸಿಯಸ್ಸಲ್ಲಿ ಅವನು ಆಲ್ರೆಡಿ ಕೊಟ್ಟಿದ್ದಾನೆ ಸೆಲ್ಸಿಯಸ್ಸಲ್ಲಿ ಎಷ್ಟಿದೆ ಫಿಫ್ಟಿ ಅಂತ ಕೊಟ್ಟಿದ್ದಾನೆ ಸೆಲ್ಸಿಯಸ್ಸಲ್ಲಿ ಫಿಫ್ಟಿ ಅಂತ ಕೊಟ್ಟಿದ್ದಾನೆ ಫ್ಯಾರನ್ ಹೀಟಲ್ಲಿ ಎಷ್ಟು ಅಂತ ಬರಿಬೇಕು ಕ್ಲಿಯರ್ ಇಲ್ಲಿ ಫ್ಯಾರನ್ ಹೀಟಲ್ಲಿ ಎಷ್ಟು ಈಗ ಸೆಲ್ಸಿಯಸ್ಸಲ್ಲಿ ಕಂಡಿಡಬೇಕು ನೀವು ಹಾಗಾದರೆ ಇಲ್ಲಿ ಫ್ಯಾರನ್ ನೋಡಿ ಸಿ ಈಕ್ವಲ್ಸ್ ಫೈ ಡಿವೈಡೆಡ್ ಬೈ ನೈನ್ ಇದೆ ಫ್ಯಾರನ್ ಹೀಟಲ್ಲಿ ಈ ನೂರ ಇಪ್ಪತ್ತೆರಡು ಹಾಕಿ ಈ ಮೂವತ್ತೆರಡನ್ನ ಕಳೀರಿ ಕಳೆದಾಗ ನಮಗೇನು ಸಿಗುತ್ತೆ ಐವತ್ತು ಡಿಗ್ರಿ ಸೆಲ್ಸಿಯಸ್ ಹಾಗಾದರೆ ಫ್ಯಾರನ್ ಹೀಟಲ್ಲಿ ಕೇಳಿದಾಗ ಸೆಲ್ಸಿಯಸ್ ಸೆಲ್ಸಿಯಸ್ಸಲ್ಲಿ ಕೇಳಿದಾಗ ಫ್ಯಾರನ್ ಹೀಟನ್ನು ಕನ್ವರ್ಷನ್ ಮಾಡಬೇಕಪ್ಪ ಅಂದರೆ ಈ ಫಾರ್ಮುಲಾ ಹಾಕ್ಕೊಂಡು ಲೆಕ್ಕ ಮಾಡ್ಕೋತಾ ಬನ್ನಿ ಮೈನಸ್ ಫಾರ್ಟಿ ಡಿಗ್ರಿ ಇದೆಯಲ್ವಾ ಅದು ಸೆಲ್ಸಿಯಸ್ನಲ್ಲೂ ಅಷ್ಟೇ ಬರುತ್ತೆ ಫ್ಯಾರನ್ ಹೀಟಲ್ಲೂ ಅಷ್ಟೇ ಬರುತ್ತೆ ಆ ಕ್ವಶನ್ಸ್ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಪೀಟ್ ಆಗಿದೆ ನೋಡ್ಕೊಳ್ಳಿ ಸ್ನೇಹಿತರೆ ಕೆಲ್ವಿನಿಂದ ಸೆಲ್ಸಿಯಸ್ ಸೆಲ್ಸಿಯಸ್ಸಿಂದ ಕೆಲ್ವಿನ್ ತುಂಬ ಈಸಿ ಸ್ನೇಹಿತರೆ ಕೆಲ್ವಿನಲ್ಲಿ ಕೇಳಿದ್ರೆ ಅವನು ಸೆಲ್ಸಿಯಸ್ಸಲ್ಲಿ ಎಷ್ಟಿದೆ ಅದಕ್ಕೆ ಟೂ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಫೈವನ್ನ ಕೂಡಿಬಿಟ್ರೆ ನಮಗೆ ಕೆಲ್ವಿನ್ ಸಿಗತ್ತೆ ಅವನು ಸೆಲ್ಸಿಯಸ್ಸಲ್ಲಿ ಕೇಳಿದ್ರೆ ಕೆಲ್ವಿನ್ ಎಷ್ಟಿದೆ ಅದರಲ್ಲಿ ಮೈನಸ್ ಟೂ ಸೆವೆಂಟಿ ತ್ರೀಯನ್ನು ಕಳೆದು ನಮಗೇನು ಸಿಗುತ್ತೆ ಸೆಲ್ಸಿಯಸ್ ಸಿಗುತ್ತೆ ಈ ಫಾರ್ಮುಲಾಗಳನ್ನು ಬಳಸ್ಕೊಂಡು ನಮ್ಮ ಈ ಟೆಂಪ್ರೇಚರ್ ಕನ್ವರ್ಷನ್ಸ್ಗಳನ್ನು ಒಂದು ಎರಡು ಮೂರು ಸರ್ತಿ ಪ್ರಾಕ್ಟೀಸ್ ಮಾಡಿ ಆಗಾಗ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಮೇನ್ ಟಾಪಿಕ್ ಬ್ಯೂಟಿಫುಲ್ಲಾಗಿ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ಸೊ ಆಡು ಮುಟ್ಟದ ಸೊಪ್ಪಿಲ್ಲ ಈ ಒಂದು ಪರಿಕಲ್ಪನೆಗೆ ಸಂಬಂಧ ಪಡೆದೇ ಇರತಕ್ಕಂತಹ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರೋದೇ ಇಲ್ಲ ಬಂದೇ ಬರತ್ತೆ ಹಾಗೆ ಉಷ್ಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾಗತ್ತೆ ಪ್ರಸಾರ ಆಗತ್ತೆ ಹಾಗೆ ಉಷ್ಣ ಪ್ರಸಾರ ಯಾವುದ್ರ ಮೂಲಕ ಆಗತ್ತೆ ಒಂದು ಗಟ್ಟಿ ಗಟ್ಟಿ ವಸ್ತುಗಳು ಘನ ವಸ್ತುಗಳ ಮೂಲಕ ಆಗ್ಬೋದು ಕ್ಲಿಯರ್ ಇಲ್ಲ ಬಿಡಿ ಬಿಡಿ ಆಗಿರ್ತಕ್ಕಂಥ ಕಣಗಳನ್ನು ಹೊಂದಿರತಕ್ಕಂತಹ ದ್ರವ ವಸ್ತುಗಳ ಮೂಲಕ ಆಗ್ಬೋದು ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ಕಣಗಳನ್ನು ಹೊಂದಿರತಕ್ಕಂತಹ ಅನಿಲ ವಸ್ತುಗಳ ಮೂಲಕ ಆಗ್ಬೋದು ಸ್ನೇಹಿತರೆ ಹಾಗರೆ ಸಿಂಪಲ್ ಘನ ವಸ್ತುಗಳ ಮೂಲಕ ಈ ಉಷ್ಣ ಹೇಗೆ ಪ್ರಸಾರ ಆಗತ್ತೆ ದ್ರವ ವಸ್ತುಗಳ ಮೂಲಕ ಉಷ್ಣ ಹೇಗೆ ಪ್ರಸಾರ ಆಗತ್ತೆ ನೆಕ್ಸ್ಟ್ ಅನಿಲ ವಸ್ತುಗಳ ಮೂಲಕ ಉಷ್ಣ ಹೇಗೆ ಪ್ರಸಾರ ಆಗತ್ತೆ ಹಾಗಾದರೆ ಸ್ವಲ್ಪ ನಾವು ಘನ ವಸ್ತುಗಳನ್ನು ಗಮನಿಸಿದಾಗ ಗೊತ್ತಾಗತ್ತೆ ಇಲ್ಲಿ ಕಣಗಳೇನಾಗಿರುತ್ತೆ ಬಿಗಿಯಾಗಿ ಅಂಟ್ಕೊಂಡಿರುತ್ತೆ ಇಲ್ಲಿ ಕಣಗಳು ಚಲಿಸ್ತಾ ಇದ್ದರೂ ಕೂಡ ಕಣಗಳ ನಡುವೆ ಖಾಲಿ ಜಾಗ ಇರಲ್ಲ ಹಾಗಾದರೆ ಕಣಗಳ ನಡುವೆ ಖಾಲಿ ಜಾಗ ಇಲ್ಲ ಅಂದರೆ ಕಣಗಳ ಚಲನೆ ಇಲ್ಲದೆ ಉಷ್ಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ವಾಹನ ಆರ್ ಕಂಡಕ್ಷನ್ ಅಂತ ಕರಿತೀವಿ ಸಾಮಾನ್ಯವಾಗಿ ಘನವಸ್ತುಗಳಲ್ಲಿ ಕಣಗಳು ಬಿಗಿಯಾಗಿ ಅಂಟ್ಕೊಂಡಿರೋದ್ರಿಂದ ಆ ಅಲ್ಲೇ ರೊಟೇಷನ್ ಆಗ್ತಾ ಇರುತ್ತೆ ಆದರೆ ಹಿಂದಕ್ಕೆ ಮುಂದಕ್ಕೆ ಚಲಿಸಲ್ಲ ಹಾಗಾಗಿ ಕಣಗಳ ಚಲನೆಯಿಲ್ಲದೆ ಉಷ್ಣ ಹರಿದ್ರೆ ಅದಕ್ಕೆ ಏನಂತ ಕರಿತೀವಿ ವಾಹನ ಹಾಗಾದರೆ ನೋಡಿ ದ್ರವ ವಸ್ತುಗಳಲ್ಲಿ ಕಣಗಳು ಬಿಡಿ ಬಿಡಿಯಾಗಿದೆ ಒಂದು ಕಣ ಬಿಸಿಯಾಗಿ ಓಡೋಡಿ ಹೋಗಿ ಅದಕ್ಕೆ ಟಚ್ ಆಗುತ್ತೆ ಈ ಥರ ಕಣಗಳ ಚಲನೆಯಿಂದ ಉಷ್ಣ ಹರಿದ್ರೆ ಕಣಗಳ ಚಲನೆಯಿಂದ ಉಷ್ಣ ಹರಿದ್ರೆ ಅನಿಲ ವಸ್ತುಗಳಲ್ಲಿ ಕಣಗಳು ಬಿಡಿಯಾಗಿದೆ ಒಂದು ಕಣ ಬಿಸಿಯಾಗಿ ಇದಕ್ಕೆ ಬಂದು ಟಚ್ ಆಗತ್ತೆ ಈ ಥರ ನಮ್ಮ ದ್ರವ ಮತ್ತು ಅನಿಲ ಅನಿಲ ವಸ್ತುಗಳಲ್ಲಿ ಕಣಗಳು ಬಿಡಿ ಬಿಡಿಯಾಗಿರೋದ್ರಿಂದ ಕಣಗಳ ಚಲನೆಯಿಂದ ಉಷ್ಣ ಹಾರಿದ್ರೆ ಅದಕ್ಕಿಂತ ಕರಿತೀವಿ ಕನ್ವೆಕ್ಷನ್ ನೋಡಿ ವಾಹನ ಅಂದರೆ ಹರಿಯೋದು ಸಮ್ಮ ಅಂದರೆ ಓ ಸೇರಿ ಕಣಗಳು ಚಲಿಸಿ ಅದಕ್ಕೆ ಟಚ್ ಆಗಿ ಹರಿತಕ್ಕಂಥದ್ದು ಹಾಗಾಗಿ ಗಾಳಿಯಲ್ಲಿ ಉಷ್ಣ ಯಾವ ರೂಪದಲ್ಲಿ ಹರಿಯುತ್ತೆ ಕನ್ವೆಕ್ಷನ್ ನೀರಿನಲ್ಲಿ ಉಷ್ಣ ಯಾವ ರೂಪದಲ್ಲಿ ಹರಿಯತ್ತೆ ಕನ್ವೆಕ್ಷನ್ ಅಷ್ಟೇ ಅಲ್ಲ ಸ್ನೇಹಿತರೆ ಸಿಂಪಲ್ ಘನದಲ್ಲಿ ಉಷ್ಣ ಯಾವ ರೂಪದಲ್ಲಿ ಹರಿಯತ್ತೆ ಕಂಡಕ್ಷನ್ ಸರ್ ಹಾಗಾದರೆ ಘನ ವಸ್ತುಗಳಲ್ಲಿ ಪಾತ್ರೆಗಳಲ್ಲಿ ಕಂಡಕ್ಷನ್ ವಾಹನ ರೂಪದಲ್ಲಿ ಉಷ್ಣ ಹರಿಯತ್ತೆ ಪಾತ್ರೆಯಲ್ಲಿರೋ ನೀರಲ್ಲಿ ಕನ್ವೆಕ್ಷನ್ ಸಮೂಹನ ರೂಪದಲ್ಲಿ ಉಷ್ಣ ಹರಿಯತ್ತೆ ಪಾತ್ರೆ ಮೇಲಿರತಕ್ಕಂಥ ಆವಿ ದಟ್ ಈಸ್ ಅನಿಲ ವಸ್ತುಗಳಲ್ಲಿ ಉಷ್ಣ ಕನ್ವೆಕ್ಷನ್ ಸಮವೋಹನ ರೂಪದಲ್ಲಿ ಹರಿಯತ್ತೆ ಹಾಗಾದರೆ ಉಷ್ಣ ಹರಿಲಿಕ್ಕೆ ಇಲ್ಲಿ ಘನನಾದರೂ ಆಗಿರಲಿ ದ್ರವನಾದರೂ ಆಗಿರಲಿ ಅನಿಲನಾದರೂ ಆಗಿರಲಿ ಕಣಗಳನ್ನು ಬಳಸ್ಕೊಂಡು ಉಷ್ಣ ಹರಿತು ಇದನ್ನು ನಾವು ಕಂಡಕ್ಷನ್ ಅಂಡ್ ಕನ್ವೆಕ್ಷನ್ ಅಂತ ಕರೆದ್ವಿ ಕಣಗಳು ಇಲ್ಲದೆ ಉಷ್ಣ ಹರಿಯತ್ತಾ ಹೌದು ಕಣಗಳು ಇಲ್ಲದೆಯೂ ಕೂಡ ಉಷ್ಣ ಹರಿಯತ್ತೆ ಆ ಕಣಗಳು ಇಲ್ಲದೆ ಉಷ್ಣ ಹರಿತಕ್ಕಂಥದ್ದಕ್ಕೆ ಏನಂತ ಕರಿತೀವಿ ನಾವು ರೇಡಿಯೇಷನ್ಸ್ ಅಂತ ಕರಿತೀವಿ ಸ್ನೇಹಿತರೆ ಹಾಗಾದರೆ ಕಣಗಳು ಇಲ್ಲದೆ ಉಷ್ಣ ಏನು ಹರಿಯತ್ತೆ ಇದಕ್ಕೆ ರೇಡಿಯೇಷನ್ಸ್ ವಿಕಿರಣ ಅಂತ ಕರಿತೀವಿ ಇಲ್ಲಿ ಉಷ್ಣ ಯಾವ ರೂಪದಲ್ಲಿ ಹರಿಯತ್ತೆ ಅಂತ ಕೇಳಿದ್ರೆ ಅಲೆಗಳ ರೂಪದಲ್ಲಿ ಹರಿಯತ್ತೆ ಹಾಗರ ನಿರ್ವಾತದಲ್ಲಿ ಘನನೂ ಇರೋಲ್ಲ ದ್ರವಾನು ಇರಲ್ಲ ಅನ ಅನಿಲಾನು ಇರೋಲ್ಲ ಹಾಗರ ನಿರ್ವಾತದಲ್ಲಿ ಕಣಗಳೇ ಇಲ್ಲ ಹಾಗರ ನಿರ್ವಾತದಲ್ಲಿ ಉಷ್ಣ ಯಾವ ರೂಪದಲ್ಲಿ ಹರಿಯತ್ತೆ ಅಂತ ಕೇಳಿದ್ರೆ ದಟ್ ಇಸ್ ಬ್ಯೂಟಿಫುಲ್ ಆನ್ಸರ್ ಕ ಅದು ರೇಡಿಯೇಷನ್ಸ್ ವಿಕಿರಣಗಳ ರೂಪದಲ್ಲಿ ಹರಿಯತ್ತೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಈ ಬ್ಯೂಟಿಫುಲ್ ಪಾತ್ರೆ ನೋಡಿ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ ಸ್ನೇಹಿತರೆ ಈಗ ಪಾತ್ರೆ ಬಿಸಿ ಆಗ್ತಾ ಇದೆ ಆ ಪಾತ್ರೆಯ ಕಡೆ ಅವನು ಮುಟ್ಟಕ್ಕೆ ಹೆದರ್ತಾ ಇದ್ದಾನೆ ಯಾಕೆ ಅಂದರೆ ಆ ಪಾತ್ರೆಯಲ್ಲಿ ಉಷ್ಣ ಏನಾಗ್ತಾ ಇದೆ ಇದೆ ಆ ಪಾತ್ರೆಯಲ್ಲಿ ಉಷ್ಣ ಏನಾಗ್ತಾ ಇದೆ ಹರಿತಾ ಇದೆ ಪಾತ್ರೆ ಘನ ವಸ್ತು ಇದೆ ಹಾಗಾದರೆ ಉಷ್ಣ ಯಾವ ರೂಪದಲ್ಲಿ ಹರಿತಾ ಇದೆ ವಾಹನ ಕಂಡಕ್ಷನ್ ರೂಪದಲ್ಲಿ ಹರಿತಾ ಇದೆ ಸೊ ಸ್ನೇಹಿತರೆ ಪಾತ್ರೆಯಲ್ಲಿರ್ತಕ್ಕಂತಹ ನೀರಿರ್ಬೋದು ಅದರ ಮೇಲಿರ್ತಕ್ಕಂಥ ಆವಿ ಇರ್ಬೋದು ಇಲ್ಲಿ ಕಣಗಳ ನಡುವೆ ಖಾಲಿ ಜಾಗ ಇದೆ ಇಲ್ಲಿ ಉಷ್ಣ ಯಾವ ರೂಪದಲ್ಲಿ ಹರಿತಾ ಇದೆ ಅಂದರೆ ಕನ್ವೆಕ್ಷನ್ ಸಂವಹನದ ರೂಪದಲ್ಲಿ ಹರಿತಾ ಇದೆ ಅದೇ ಉಷ್ಣ ಸ್ನೇಹಿತರೆ ಏನು ಈ ಪಾತ್ರೆ ಇದೆ ಈ ಪಾತ್ರೆಯಲ್ಲಿ ಅಡ್ಡ ಅಡ್ಡ ಹರಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಡ್ವೆಕ್ಷನ್ ಅಂತ ಕರಿತೀವಿ ಇಲ್ಲೊಂದು ಫಿನೋಮಿನಾ ಗೊತ್ತಿರಲಿ ಈ ನೀರು ಇರಲಿ ಅಥವಾ ಗಾಳಿ ಇರಲಿ ಯಾವುದೇ ಇರಲಿ ಇದು ಹೀಟ್ ಆದಾಗ ಏನಾಗುತ್ತೆ ಹಗರ ಆಗುತ್ತೆ ಹಗರ ಆಗಿರೋದೇನಾಗತ್ತೆ ಮೇಲಕ್ಕೆ ಹೋಗುತ್ತೆ ಎಕ್ಸಾಂಪಲ್ ಕಂಡಕ್ಷನ್ ಅಂದರೆ ಆ ಘನ ವಸ್ತುವಿನ ಮೂಲಕವೇ ಉಷ್ಣ ಹರಿತಾ ಇರತ್ತೆ ಕನ್ವೆಕ್ಷನ್ ಅಂದರೆ ದ್ರವ ವಸ್ತುವಲ್ಲಿ ಉಷ್ಣ ಹೋಗುತ್ತೆ ಉಷ್ಣ ಹೋದ ತಕ್ಷಣವೇ ದ್ರವ ವಸ್ತು ಹಗರ ಆಗಿ ಮೇಲಕ್ಕೆ ಹೋಗಿಬಿಡುತ್ತೆ ಗಾಳಿಯಲ್ಲಿ ಓ ಅದು ಉಷ್ಣ ಹೋಗುತ್ತೆ ಉಷ್ಣ ಆದಾಗ ಗಾಳಿ ಬಿಸಿಯಾಗತ್ತೆ ಬಿಸಿಯಾಗಿ ಮೇಲಕ್ಕೆ ಹೋಗಿಬಿಡುತ್ತೆ ಹಾಗಾದರೆ ಪಾತ್ರೆ ಕೆಳಗಡೆ ಉಷ್ಣ ಹೇಗೆ ಬರುತ್ತೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈ ಪಾತ್ರೆ ಘನ ಇದೆ ಪಾತ್ರೆ ಇಲ್ಲಿಗೆ ಎಂಡಾಗತ್ತೆ ಅದು ಘನ ವಸ್ತುಗಳಲ್ಲಿ ಪ್ರಸಾರ ಆಗುತ್ತೆ ನೆಕ್ಸ್ಟ್ ಕನ್ವೆಕ್ಷನ್ ಅಂದರೆ ಈ ಪಾತ್ರೆ ಸುತ್ತ ಗಾಳಿ ಬಿಸಿಯಾಗಿದ್ದು ಮೇಲಕ್ಕೆ ಹೋಗಿಬಿಡುತ್ತೆ ನೀರು ಮೇಲಕ್ಕೆ ಹೋಗಿಬಿಡುತ್ತೆ ಆದರೂ ಕೆಳಗಡೆ ಉಷ್ಣ ಬರುತ್ತೆ ಆದರೂ ಕೆಳಗಡೆ ಉಷ್ಣ ಬರುತ್ತೆ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ ರೇಡಿಯೇಷನ್ಸ್ ಅಂತ ಕರಿತೀವಿ ಸ್ನೇಹಿತರೆ ಒಂದು ಕಬ್ಬಿಣದ ಸಲಾಖೆಯನ್ನು ಕಾಸಿ ಆ ಸಲಾಖೆಯಲ್ಲಿ ಉಷ್ಣ ಹರಿತಾ ಇರೋದು ಕಂಡಕ್ಷನ್ ಸಲಾಖೆಯ ಮೇಲೆ ಉಷ್ಣ ಗಾಳಿಯನ್ನು ಬಿಸಿ ಮಾಡ್ಕೊಂಡು ಹೋಗ್ತಾ ಇರೋದು ಕನ್ವೆಕ್ಷನ್ ಅದ್ರ ಮೇಲೆ ನೀರು ಹಾಕಿದರೆ ನೀರು ಸ್ವಯಂಕಂತ ಆವಿಯಾಗಿ ಹೋಗೋದು ಕನ್ವೆಕ್ಷನ್ ಆ ಕಬ್ಬಿಣದ ಸಲಾಖೆಯ ಕೆಳಗಡೆ ಉಷ್ಣ ಬರತಕ್ಕಂಥದ್ದು ದಟ್ ಇದು ದ ರೇಡಿಯೇಷನ್ಸ್ ಯಾಕೆ ಅಂದರೆ ಗಾಳಿ ಬಿಸಿ ಆದಮೇಲೆ ಮೇಲಕ್ಕೆ ಹೋಗಿಬಿಡತ್ತೆ ಅದು ಮೇಲಕ್ಕೆ ಹೋಗ್ತಾಯಿದ್ರು ಉಷ್ಣ ಕೆಳಕ್ಕೆ ಬರ್ತಾ ಇದೆ ಅಂದರೆ ಅದು ಗಾಳಿಯ ಕಣಗಳ ಸಹಾಯದಿಂದ ಅಲ್ಲ ಅಲೆಗಳ ರೂಪದಲ್ಲಿ ಬರುತ್ತೆ ಆ ಅಲೆಗಳ ರೂಪದಲ್ಲಿ ಉಷ್ಣ ಬರ್ತಾ ಇದ್ದರೆ ಇದಕ್ಕೆ ನಾವೇನಂತ ಕರಿತೀವಿ ರೇಡಿಯೇಷನ್ಸ್ ವಿಕಿರಣ ಅಂತ ಕರಿತೀವಿ ಸ್ನೇಹಿತರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗಾದರೂ ಕ್ವಶನ್ಸ್ ಬರ್ಬೋದು ಒಂದು ಕಬ್ಬಿಣದ ಕಲಾಕೆಯನ್ನು ಕೆಂಪಾಗಿ ಕಾಯಿಸಿದಾಗ ಕಬ್ಬಿಣದ ಸಲಾಕೆಯಲ್ಲಿ ಹರಿಯುವ ಉಷ್ಣ ಕಂಡಕ್ಷನ್ ಸಲಾಕೆಯಿಂದ ಮೇಲಕ್ಕೆ ಹೋಗುವ ಉಷ್ಣ ಕನ್ವೆಕ್ಷನ್ ಸಲಾಕೆಯ ಕೆಳಗಡೆ ಬರುವ ಉಷ್ಣ ಯಾವುದು ಅಂತ ಕೇಳಿದ್ರೆ ದ ರೇಡಿಯೇಷನ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟಿಗೆ ಎಂಟ್ರಿ ಆಗೋಣ ಉಷ್ಣದಲ್ಲಿ ಪ್ರಮುಖವಾಗಿ ಎರಡು ವಿಧ ಇದೆ ಒಂದು ಲೆಟೆಂಟ್ ಹೀಟ್ ಇನ್ನೊಂದು ಸ್ಪೆಸಿಫಿಕ್ ಹೀಟ್ ಒಂದು ಗುಪ್ತೋಷ್ಣ ಇನ್ನೊಂದು ವಿಶಿಷ್ಟೋಷ್ಣ ಸೊ ಸ್ನೇಹಿತರೆ ಗುಪ್ತೋಷ್ಣ ಅಂದರೆ ಏನು ಅದರ ಅಪ್ಲೈಡ್ ಕ್ವಶನ್ಸ್ಗಳು ವಿಶಿಷ್ಟೋಷ್ಣ ಅಂದ್ರೆ ಏನು ಅದರ ಅಪ್ಲೈಡ್ ಕ್ವಶನ್ಗಳು ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಗುಪ್ತೋಷ್ಣ ಅನ್ನೋದನ್ನು ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ವಿಶಿಷ್ಟೋಷ್ಣವನ್ನು ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಲೈಡ್ಗಳನ್ನು ಮೂವ್ ಮಾಡ್ತಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವುದೇ ಪ್ರಶ್ನೆಗಳು ಕೇಳಿ ಆರಾಮಾಗಿ ಆನ್ಸರ್ ಮಾಡ್ಬೋದು ಆ ರೀತಿ ಒಂದು ಚರ್ಚೆ ಮಾಡೋಣ ಸ್ನೇಹಿತರೆ ನೋಡಿ ಫಸ್ಟ್ ಗುಪ್ತೋಷ್ಣ ಲೆಟೆಂಟ್ ಹೀಟ್ ಹರ್ ಗುಪ್ತೋಷ್ಣ ಅಂದರೆ ಏನು ನೋಡಿ ಈ ನಮ್ಮ ದೇಹದಲ್ಲಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದೆ ಅವರ ಬಾಡಿ ಟೆಂಪರೇಚರ್ ಈಸ್ ಥರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಹಾಗೆ ನನ್ನ ಹತ್ರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದೆ ನನ್ನ ಹೆಂಡತಿ ಹತ್ರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದೆ ನನ್ನ ಮಕ್ಕಳ ಹತ್ರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದೆ ಒಟ್ಟು ನೂರು ಡಿಗ್ರಿ ಆಗಿಬಿಡತ್ತೆ ಮೂರು ಜನ ಕೈ ಇಟ್ಟರೆ ಪಾತ್ರೆಯಲ್ಲಿರೋ ನೀರು ಬಿಸಿಯಾಗಿ ಅನ್ನ ಆಗ್ಬಿಡತ್ತಾ ಆಗಲ್ಲ ಸಾರ್ ಅಷ್ಟೇ ಸಾರ್ ನಮ್ಮಲ್ಲಿ ಉಷ್ಣ ಇದೆ ಆದರೆ ಉಷ್ಣ ಇದೆ ಅಂತ ಗೊತ್ತಾಗಲ್ಲ ಆದರೆ ನಮ್ಮ ವಸ್ತು ನಮ್ಮ ನಮ್ಮ ಮೈ ಮೇಲೆ ಯಾವುದೇ ಒಂದು ವಸ್ತುವನ್ನು ಇಟ್ಟಾಗ ಅದರ ಸ್ಥಿತಿ ಬದಲಾವಣೆ ಆದಾಗ ನಮಗೆ ಗೊತ್ತಾಗತ್ತೆ ಒಟ್ಟಾರೆಯಾಗಿ ನಮ್ಮಲ್ಲಿ ಉಷ್ಣ ಇರುತ್ತೆ ಉಷ್ಣತೆಯ ವ್ಯತ್ಯಾಸ ಇಲ್ಲದೆ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸುವ ಉಷ್ಣಕ್ಕೆ ನಾವೇನಂತ ಕರಿತೀವಿ ಗುಪ್ತೋಷ್ಣ ಅಂತ ಕರಿತೀವಿ ಸಾಮಾನ್ಯವಾಗಿ ಉಷ್ಣಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅದು ವಸ್ತುವಿನ ಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ ಹಾಗಾದ್ರೆ ನಮ್ಮ ಕೈಯಲ್ಲಿ ಒಂದು ಮಂಜುಗಡ್ಡೆ ಇಟ್ಕೊಂಡಾಗ ಮಂಜುಗಡ್ಡೆ ಘನ ಸ್ಥಿತಿಯಲ್ಲಿದೆ ಇದೆ ಘನ ಸ್ಥಿತಿಯಲ್ಲಿರೋ ಮಂಜುಗಡ್ಡೆ ದ್ರವಸ್ಥಿತಿಗೆ ಬರಬೇಕಪ್ಪ ಅಂದರೆ ಕಾರಣ ಯಾವುದು ಉಷ್ಣ ಹಾಗಾದ್ರೆ ಆ ಉಷ್ಣ ನಮ್ಮ ಕೈ ಮೇಲೆ ಗೊತ್ತಾಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಆದರೂ ಮಂಜುಗಡ್ಡೆಯನ್ನು ನೀರಾಗಿ ಇದೆ ಅಂದರೆ ನಮ್ಮ ಕೈಯಲ್ಲಿ ಏನಿದೆ ಅಂತ ಅರ್ಥ ಉಷ್ಣ ಇದೆ ಅಂತ ಅರ್ಥ ಹಾಗಾದರೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಉಷ್ಣ ಯಾವುದಪ್ಪ ಅಂತ ಕೇಳಿದ್ರೆ ದಡಿದ ಗುಪ್ತೋಷ್ಣ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹಾಗಾದರೆ ಉಷ್ಣತೆಯ ವ್ಯತ್ಯಾಸ ಇಲ್ಲದೆ ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸುವ ಉಷ್ಣಕ್ಕೆ ನಾವೇನಂತ ಕರಿತೀವಿ ಗುಪ್ತೋಷ್ಣ ಅಂತ ಕರಿತೀವಿ ಸ್ನೇಹಿತರೆ ಈಗ ನೋಡಿ ನಮ್ಮ ಕೈಯಲ್ಲಿ ಐಸ್ ಇದೆ ಆ ಐಸ್ ಏನಾಗ್ತಾ ಇದೆ ನಮ್ಮ ಕೈಯಲ್ಲಿರೋ ಉಷ್ಣವನ್ನು ಬಳಸ್ಕೊಂಡು ಬಳಸ್ಕೊಂಡು ಇದೆ ಅಯ್ಯೋ ಕರ್ಗೇ ಹೋಯಿತು ನಾನು ಪ್ಯಾಂಟಿಗೆ ಒರೆಸ್ಕೊಂಡೆ ನನ್ನ ಕೈಯನ್ನು ಈಗ ಕೆನ್ನೆಗೆ ಇಟ್ಕೊಂಡ್ರೆ ಏನಾಗತ್ತೆ ತಣ್ಣಗಾಗತ್ತೆ ಕೈ ಯಾಕೆ ತಣ್ಣಗಾತು ಬಡ್ಡಿ ಮಗನೇ ಆ ಮಂಜುಗಡ್ಡೆಯನ್ನು ಕರಗಿಸ್ಲಿಕ್ಕೆ ನಿನ್ನ ಕೈ ಉಷ್ಣವನ್ನು ಕಳ್ಕೊಳ್ತು ಕೈ ಉಷ್ಣವನ್ನು ಕಳ್ಕೊಂಡಿದ್ದರಿಂದ ಅದು ತಣ್ಣಗಾಯಿತು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡ್ರಿಂಕ್ಸ್ ಇದೆ ಡ್ರಿಂಕ್ಸ್ ಹೆಸರು ಹೇಳಲ್ಲ ನಿಮ್ಮ ಇಷ್ಟ ಯಾವುದೋ ಅದು ಅಂದ್ಕೊಳ್ಳಿ ಈ ಡ್ರಿಂಕ್ಸ್ ಬಿಸಿ ಬಿಸಿ ಅಂದರೆ ಒಂಥರ ವಾರ್ಮ್ ಇದೆ ಇದರಲ್ಲಿ ನಾನು ಐಸ್ ಹಾಕಿದ್ದೀನಿ ಈಗ ಹಾಗಾದರೆ ಈ ಡ್ರಿಂಕ್ಸಲ್ಲಿ ಐಸ್ ಏನಾಗತ್ತೆ ಕರಗತ್ತೆ ಕರಗಾದ ಈ ಡ್ರಿಂಕ್ಸ್ ಏನಾಗತ್ತೆ ಸಾರ್ ತಣ್ಣಗಾಗತ್ತೆ ಸರ್ ಯಾಕೆ ಡ್ರಿಂಕ್ಸ್ ತಣ್ಣಗಾಯಿತು ಸಿಂಪಲ್ ಈ ಡ್ರಿಂಕ್ಸ್ ಬಿಸಿ ಬಿಸಿ ಆಗೇ ಇತ್ತು ವಾರ್ಮ್ ಆಗೇ ಇತ್ತು ಈ ಡ್ರಿಂಕ್ಸಲ್ಲಿ ನಾವು ಈ ಮಂಜುಗಡ್ಡೆ ಪೀಸ್ ಹಾಕಿದಾಗ ಮಂಜುಗಡ್ಡೆ ಕರಗಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗಾದರೆ ಮಂಜುಗಡ್ಡೆ ಕರಗೋದು ಅಂದರೆ ವಸ್ತುವಿನ ಸ್ಥಿತಿ ಬದಲಾವಣೆ ಮಾಡೋದು ಯಾವುದು ಉಷ್ಣ ಉಷ್ಣ ಎಲ್ಲಿದೆ ಡ್ರಿಂಕ್ಸಲ್ಲಿದೆ ಡ್ರಿಂಕ್ಸಲ್ಲಿರೋ ಉಷ್ಣವನ್ನು ಬಳಸ್ಕೊಂಡು ಈ ಮಂಜುಗಡ್ಡೆ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬಂತು ಬಡ್ಡಿ ಮಗನ್ ಮಂಜುಗಡ್ಡೆಯನ್ನು ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ತರಲಿಕ್ಕೆ ನಮ್ಮ ಡ್ರಿಂಕ್ಸು ಉಷ್ಣವನ್ನು ಕಳ್ಕೊಳ್ತು ಅದಕ್ಕೆ ಡ್ರಿಂಕ್ಸ್ ಏನಾಯಿತು ತಣ್ಣಗಾಯಿತು ಇಲ್ಲಿ ಡ್ರಿಂಕ್ಸ್ ಕಳ್ಕೊಳ್ತಕ್ಕಂಥ ಉಷ್ಣ ಏನಿದೆ ಈ ಉಷ್ಣವನ್ನು ನಾವೇನಂತ ಕರಿತೀವಿ ಗುಪ್ತೋಷ್ಣ ಅಂತ ಕರಿತೀವಿ ಸ್ನೇಹಿತರೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು ಒಂದು ಡ್ರಿಂಕ್ಸಲ್ಲಿ ಐಸನ್ನು ಹಾಕಿದಾಗ ಐಸ್ ಕರಗುತ್ತದೆ ಐಸ್ ಕರಗಲು ಯಾವ ಉಷ್ಣವನ್ನು ಬಳಸಿಕೊಳ್ಳುತ್ತದೆ ಗಾಜಿನ ಉಷ್ಣವನ್ನು ಗಾಳಿಯ ಉಷ್ಣವನ್ನು ನೆಕ್ಸ್ಟ್ ಡ್ರಿಂಕ್ಸ್ನ ಉಷ್ಣವನ್ನು ಸೊ ಯಾವುದು ತಣ್ಣಗಾಗತ್ತೋ ಅದರ ಉಷ್ಣವನ್ನು ಅದು ಬಳಸ್ಕೊಳ್ಳತ್ತೆ ಸ್ನೇಹಿತರೆ ನೆಕ್ಸ್ಟ್ ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಮಡಿಕೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಮಡಿಕೆಯಲ್ಲಿರೋ ನೀರನ್ನು ಕುಡಿದಾಗ ತಣ್ಣಗಿರುತ್ತೆ ಯಾಕೆ ಯಾಕೆ ಅಂದರೆ ಮಡಿಕೆಯಲ್ಲಿ ನೀರು ತುಂಬಿರ್ತೀವಿ ಆ ಮಡಿಕೆಯಲ್ಲಿರ್ತಕ್ಕಂಥ ನೀರು ಮಡಿಕೆಯಲ್ಲಿರುವ ರಂಧ್ರಗಳ ಮೂಲಕ ಏನಾಗತ್ತೆ ಅದರ ಮೇಲಕ್ಕೆ ಬರುತ್ತೆ ಮಡಕೆಯ ಮೇಲ್ಭಾಗದಲ್ಲಿ ಬಂದು ಹನಿ 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 ಹನಿಯಾಗಿ ಸ್ಟಾಪ್ ಆಗತ್ತೆ ಹಾಗಾದರೆ ಈ ಮಡಿಕೆ ಮೇಲ್ಭಾಗದಲ್ಲಿರ್ತಕ್ಕಂತಹ ಈ ನೀರಿನ ಹನಿ ಇದೆಯಲ್ವಾ ಅದು ಆವಿಯಾಗಲು ನೋಡಿ ನೀರಿನ ಹನಿ ದ್ರವ ಸ್ಥಿತಿಯಲ್ಲಿದೆ ಆವಿ ಅನಿಲ ಸ್ಥಿತಿ ಇಲ್ಲಿ ವಸ್ತುವಿನ ಸ್ಥಿತಿ ಬದಲಾವಣೆ ಆಗ್ತಾ ಇದೆ ಮಡಿಕೆ ಮೇಲಿರೋ ನೀರು ದ್ರವ ಸ್ಥಿತಿ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿ ಹಾಗಾದರೆ ಮಡಿಕೆ ಮೇಲಿರ್ತಕ್ಕಂತಹ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರಲಿಕ್ಕೆ ಮಡಿಕೆ ಒಳಗಡೆ ಇರುವ ನೀರಿನ ಉಷ್ಣವನ್ನು ಬಳಸ್ಕೋತಾ ಇದೆ ಹಾಗಾದರೆ ಮಡಿಕೆ ಒಳಗಡೆ ಇರತಕ್ಕಂಥ ನೀರಿನ ಉಷ್ಣ ಮಡಿಕೆ ಮೇಲಿರ್ತಕ್ಕಂತಹ ದ್ರವರೂಪದ ನೀರಿಗೆ ಹೋಗಿ ಆ ನೀರಿನ ಸ್ಥಿತಿಯನ್ನು ಬದಲಾವಣೆ ಮಾಡ್ತಾ ಇದೆ ದ್ರವ ಸ್ಥಿತಿಯಿಂದ ಅನಲ ಸ್ಥಿತಿಗೆ ಬದಲಾವಣೆ ಮಾಡ್ತಾ ಇದೆ ಈ ಥರ ಮಡಿಕೆಯಲ್ಲಿರೋ ನೀರು ಮಡಿಕೆಯಿಂದ ಹೊರಗಡೆ ಬಂದು ಅದು ಆವಿಯಾಗಿ ಮೇಲಕ್ಕೆ ಹೋಗಂಗೆ ಹೋಗಂಗೆ ಅದು ಆವಿಯಾಗಲಿಕ್ಕೆ ಮಡಿಕೆ ಒಳಗಡೆ ಇರ್ತಕ್ಕಂಥ ನೀರಿನ ಉಷ್ಣವನ್ನು ಬಳಸ್ಕೊಳ್ಳೋದ್ರಿಂದ ಮಡಿಕೆ ಒಳಗಡೆ ಇರ್ತಕ್ಕಂಥ ನೀರು ತನ್ನ ಉಷ್ಣವನ್ನು ಕಳ್ಕೊಂಡು ತಣ್ಣಗೆ ಆಗತ್ತೆ ದಿಸ್ ಫಿನೋಮಿನಾ ಈಸ್ ನೋಣ ಗುಪ್ತೋಷ್ಣ ಹಾಗಾದ್ರೆ ಮಡಿಕೆಯಲ್ಲಿರ್ತಕ್ಕಂಥ ನೀರು ಯಾವ ಉಷ್ಣವನ್ನು ಕಳ್ಕೊಳತ್ತೆ ಅಂದರೆ ಗುಪ್ತೋಷ್ಣವನ್ನು ಕಳ್ಕೊಳತ್ತೆ ಸ್ನೇಹಿತರೆ ಸ್ವ ಸ್ನೇಹಿತರೆ ಅಷ್ಟೇ ಅಲ್ಲ ನಾವು ಈ ಬಿಸಿಲಲ್ಲಿ ಚೆನ್ನಾಗಿ ಓಡಾಡಿ ಬರ್ತೀವಿ ಸಖೆ ಅಂದರೆ ಆಗಿರುತ್ತೆ ಸಕೆ ಆದಾಗ ಫ್ಯಾನ್ ಹಾಕ್ತೀವಿ ಫ್ಯಾನ್ ಹಾಕಿದಾಗ ಬಿಸಿ ಬಿಸಿ ಆಗುತ್ತಾ ತಣ್ಣಗಾಗತ್ತೋ ಸರ್ ತಣ್ಣಗಾಗತ್ತೆ ಸರ್ ಯಾಕೆ ತಣ್ಣಗಾಗತ್ತೆ ನೋಡಿ ನಾವು ಹೊರಗಡೆ ಎಲ್ಲ ಓಡಾಡಿ ಬಂದಾಗ ನಮ್ಮ ಮೈ ಮೇಲೆ ಸಖೆ ಅಂದರೆ ಸೆಕೆ ಇರುತ್ತೆ ಆ ಸೆಖೆ ಇದ್ದಾಗ ನೋಡಿ ಸಖೆ ಇರುತ್ತೆ ಆ ಸಖೆ ಇದ್ದಾಗ ಫ್ಯಾನ್ ಹಾಕ್ತೇವೆ ಫ್ಯಾನ್ ಹಾಕಿದಾಗ ಗಾಳಿಯ ವೇಗ ಏನಾಗತ್ತೆ ಜಾಸ್ತಿ ಆಗತ್ತೆ ಗಾಳಿಯ ವೇಗ ಜಾಸ್ತಿ ಆದಾಗ ಈ ಮೈ ಮೇಲಿರ್ತಕ್ಕಂತಹ ಶಕೆ ಇದೆಯಲ್ವ ನೀರಿನ ಹನಿ ಇದು ಆವಿ ಆಗತ್ತೆ ಇದು ಆವಿ ಆಗಲಿಕ್ಕೆ ಯಾವ ಉಷ್ಣವನ್ನು ಬಳಸ್ಕೊಳತ್ತೆ ನಮ್ಮ ಮೈ ಒಳಗಡೆಯ ಉಷ್ಣವನ್ನು ಬಳಸ್ಕೊಳತ್ತೆ ಹಾಗರೆ ಈ ನೀರು ಈ ಶಕೆಯನ್ನು ಆವಿ ಮಾಡಲಿಕ್ಕೆ ನಮ್ಮ ಮೈ ತನ್ನ ಉಷ್ಣವನ್ನು ಕಳ್ಕೊಳ್ಳೋದ್ರಿಂದ ಆ ಮೈ ಏನಾಗ್ತಾ ಇರತ್ತೆ ತಣ್ಣಗೆ ಆಗ್ತಾ ಇರುತ್ತೆ ಹಾಗರೆ ನಮ್ಮ ಮೈ ಗುಪ್ತೋಷ್ಣವನ್ನು ಕಳ್ಕೊಂಡು ಏನಾಗತ್ತೆ ಕೂಲ್ ಅನ್ನೋ ಫೀಲಿಗೆ ಬರುತ್ತೆ ನಾವು ಫ್ಯಾನ್ ಹಾಕಿದಾಗ ಕೂಲ್ ಆಗಿದೆ ಅಂತ ಅಂತೀವಿ ನೋ ಫ್ಯಾನ್ ಹಾಕಿದಾಗ ನೀರು ಆವಿಯಾಗಿದೆ ಸೆಖೆ ಆವಿಯಾಗಿದೆ ಸೆಖೆ ಆವಿಯಾಗಲಿಕ್ಕೆ ನಮ್ಮ ಮೈ ಮೇಲಿರ್ತಕ್ಕಂಥ ಉಷ್ಣವನ್ನು ಏನು ಮಾಡ್ಕೊಂಡಿದೆ ಬಳಸ್ಕೊಂಡಿದೆ ಹಾಗಾದರೆ ಇಲ್ಲೂ ಕೂಡ ಯಾವುದು ಎಕ್ಸಾಂಪಲ್ ಬರುತ್ತೆ ಗುಪ್ತೋಷ್ಣ ಬರುತ್ತೆ ಸ್ನೇಹಿತರೆ ಹಾಗಾದರೆ ಗುಪ್ತೋಷ್ಣ ಅಂದರೆ ಒಂದು ಸ್ವಲ್ಪ ಅರ್ಥ ಆಗಿದೆ ಉಷ್ಣತೆಯ ವ್ಯತ್ಯಾಸ ಇಲ್ಲದೆ ವಸ್ತುವಿನ ಸ್ಥಿತಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಉಷ್ಣ ಈ ಉಷ್ಣವನ್ನು ಬಳಸ್ಕೊಂಡು ನಾವು ನಾವು ಅದು ತಂಪು ಪಾನೀಯವನ್ನು ಕೂಲಾಗಿ ಮಾಡ್ಕೊಳ್ತೀವಿ ಡ್ರಿಂಕ್ಸನ್ನು ಕೂಲಾಗಿ ಮಾಡ್ಕೋತೀವಿ ಮಡಿಕೆಯಲ್ಲಿ ಇರ್ತಕ್ಕಂಥ ನೀರು ಕೂಲಾಗುತ್ತೆ ಸರ್ ಇವು ಸಣ್ಣ ಪುಟ್ಟ ಉದಾಹರಣೆ ಅಷ್ಟೇನಾ ನೋ ಸ್ನೇಹಿತರೆ ಅತಿ ಹೆಚ್ಚು ಶಕ್ತಿ ಯಾವ ಉಷ್ಣದಲ್ಲಿದೆ ಅಂತ ಕೇಳಿದ್ರೆ ಗುಪ್ತೋಷ್ಣದಲ್ಲೇ ಇದೆ ಗುಪ್ತೋಷ್ಣದಲ್ಲಿ ಎರಡು ವಿಧ ಒಂದು ದ್ರವಣ ಗುಪ್ತೋಷ್ಣ ಇನ್ನೊಂದು ಆವೀಕರಣ ಗುಪ್ತೋಷ್ಣ ಲೆಟೆಂಟ್ ಹೀಟ್ ಆಫ್ ಮೆಲ್ಟಿಂಗ್ ಲೆಟೆಂಟ್ ಹೀಟ್ ಆಫ್ ವೇಪರೈಜೇಷನ್ ಅಂತ ಕರಿತೀವಿ ಸ್ನೇಹಿತರೆ ಹಾಗಾದರೆ ದ್ರವಣ ಗುಪ್ತೋಷ್ಣ ಅಂದರೆ ಏನು ಈ ವಸ್ತುವಿನ ಸ್ಥಿತಿ ಬದಲಾವಣೆ ಆಗಬೇಕಾದ್ರೆ ಈ ಗುಪ್ತೋಷ್ಣವನ್ನು ಪಡ್ಕೊಂಡು ವಸ್ತುವಿನ ಸ್ಥಿತಿ ಬದಲಾವಣೆ ಆಗಬೇಕಾದ್ರೆ ಒಂದು ವಸ್ತು ಘನಸ್ಥಿತಿಯಿಂದ ಸ್ಥಿತಿಗೆ ಬಂದರೆ ಒಂದು ವಸ್ತು ಘನಸ್ಥಿತಿಯಿಂದ ಸ್ಥಿತಿಗೆ ಬಂದರೆ ಇದಕ್ಕೆ ದ್ರವಣ ಗುಪ್ತೋಷ್ಣ ಅಂತ ಕರಿತೀವಿ ಸ್ಥಿತಿಯಿಂದ ಆವಿ ಸ್ಥಿತಿಗೆ ಬಂದರೆ ಇದಕ್ಕೆ ನಾವು ಆವೀಕರಣ ಗುಪ್ತೋಷ್ಣ ಅಂತ ಕರಿತೀವಿ ಸ್ನೇಹಿತರೆ ದ್ರವಣ ಗುಪ್ತೋಷ್ಣಕ್ಕಿಂತ ಆವೀಕರಣದ ಗುಪ್ತೋಷ್ಣದ ಶಕ್ತಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಯಾಕಂದರೆ ಘನಸ್ಥಿತಿಯಿಂದ ದ್ರವಸ್ಥಿತಿಗೆ ಬಂದಾಗ ಕಣಗಳು ಸ್ವಲ್ಪ ಬಿಡುಗಡೆ ದೂರ ದೂರ ಆಗತ್ತೆ ದ್ರವ ಸ್ಥಿತಿಯಿಂದ ಕಣಗಳು ಅನಿಲ ಸ್ಥಿತಿಗೆ ಬಂದಾಗ ಕಣಗಳು ತುಂಬ ದೂರ ಆಗತ್ತೆ ದೂರ ಆದಾಗ ಹೆಚ್ಚಿನ ಒತ್ತಡ ಕ್ರಿಯೇಟ್ ಆಗತ್ತೆ ಈ ಒತ್ತಡದಿಂದ ನಾವು ಏನೇನು ಸಾಧನಗಳನ್ನು ಹೇಗೆ ನಡೆಸ್ತೀವಿ ಮುಂದಕ್ಕೆ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಸ್ನೇಹಿತರೆ ಲೆಟೆಂಟ್ ಹೀಟ್ ಆಫ್ ವೇಪರೈಜೇಷನ್ ಈ ಆವಿಕರಣ ಗುಪ್ತೋಷ್ಣದ ಆಧಾರದ ಮೇಲೆಯೇ ಹೀಟ್ ಇಂಜಿನ್ಸ್ಗಳು ಉಷ್ಣ ಯಂತ್ರಗಳೇನು ಮಾಡುತ್ತೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಸೊ ಸಿಂಪಲ್ ಉಷ್ಣ ಶಕ್ತಿಯನ್ನು ಬಳಸಿಕೊಂಡು ಕೆಲಸವನ್ನು ಮಾಡ್ತಕ್ಕಂಥ ಯಂತ್ರಗಳಿಗೆ ನಾವೇನಂತೆ ಕರಿತೀವಿ ಉಷ್ಣ ಉಷ್ಣ ಯಂತ್ರಗಳು ಅಂತ ಕರಿತೀವಿ ಸ್ನೇಹಿತರೆ ಇಲ್ಲಿ ಉಷ್ಣ ಶಕ್ತಿ ಯಾವ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಕೇಳಿದ್ರೆ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಹಾಗಾದರೆ ವಾಟ್ ಈಸ್ ಹೀಟ್ ಇಂಜಿನ್ ಉಷ್ಣ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನಕ್ಕೆ ನಾವೇನಂತ ಕರಿತೀವಿ ಹೀಟ್ ಇಂಜಿನ್ ಅಂತ ಕರಿತೀವಿ ಸ್ನೇಹಿತರೆ ಈ ಹೀಟ್ ಇಂಜಿನಲ್ಲಿ ಬಹಿರ್ದಹನ ಇಂಜಿನ್ ಅಂಡ್ ಅಂತರ್ದಹನ ಇಂಜಿನ್ ಅಂತ ಬರುತ್ತೆ ಸ್ನೇಹ ಸ್ನೇಹಿತರೆ ಎಕ್ಸ್ಟ್ರೆನ್ಸಿಕ್ ಇಂಜಿನ್ ಆ್ಯಂಡ್ ಎಂಟ್ರೆನ್ಸಿಕ್ ಇಂಜಿನ್ಸ್ ಅಂತ ಬರುತ್ತೆ ಹಾಗಾದರೆ ಬಹಿರ್ದಹನ ಇಂಜಿನ್ಗೆ ಉದಾಹರಣೆ ಯಾವುದು ಅಂತರ್ದಹನ ಇಂಜಿನ್ಗೆ ಉದಾಹರಣೆ ಯಾವುದು ಒಟ್ಟಾರೆ ಇಂಜಿನ್ ಯಾವ ಉಷ್ಣದ ಮೇಲೆ ಕೆಲಸ ಮಾಡುತ್ತೆ ಉಷ್ಣ ಯಂತ್ರಗಳೆಂದ್ರೆ ಏನು ಗೊತ್ತಾಗಿದೆ ಅಂದ್ಕೊಂಡು ಫಸ್ಟ್ ಬಹಿರ್ದಹನ ದಹನ ಇಂಜಿನಿಗೆ ಎಂಟ್ರಿ ಆಗೋಣ ಸ್ನೇಹಿತರೆ ನೋಡಿ ಬಹಿರ್ದಹನ ಇಂಜಿನ್ ಯಾಕೆ ಇದನ್ನು ಬಹಿರ್ ಅಂತ ಕರಿತೀವಿ ನೋಡಿ ಈ ಇಂಜಿನ್ನಲ್ಲಿ ಇಂಧನ ಉರಿಯತ್ತಲ್ವಾ ಇಂಧನ ಉರಿಬೇಕಾದ್ರೆ ಇಂಜಿನ್ನ ಒಳಗಡೆ ಉರಿಯೋಲ್ಲ ಸಾಮಾನ್ಯವಾಗಿ ಬಹಿರ್ದಹನ ಇಂಜಿನಿಗೆ ಹಬೆ ಇಂಜಿನ್ ಹಾಗಾದರೆ ಹಬೆ ಇಂಜಿನಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದು ಅಂತ ಕೇಳಿದ್ರೆ ಕಲ್ಲಿದ್ದಲು ಕಲ್ಲಿದ್ದಲಲ್ಲಿ ಏನು ಮಾಡ್ತೀವಿ ಎಲ್ಲೋ ಒಂದು ಹೊರಗಡೆ ಕಲ್ಲಿದ್ದಲನ್ನು ಸ್ಟಾಕ್ ಮಾಡಿ ಅಲ್ಲಿ ನಾವೇನು ಮಾಡ್ತೀವಿ ಬಾಯ್ಲರಲ್ಲಿ ನೀರನ್ನು ಹೀಟ್ ಮಾಡ್ತೀವಿ ಆ ನೀರು ಹೀಟ್ ಆದಾಗ ನೀರು ಆವಿ ಆಗುತ್ತೆ ಆವಿ ಆದಾಗ ಅದಕ್ಕೆ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ನಾವು ಪಿಷ್ಟಿನನ್ನು ತಿರ್ಗಿಸ್ಕೊಂಡು ಏನು ಮಾಡ್ತೀವಿ ಕೆಲಸ ಮಾಡ್ತೀವಿ ಹಾಗಾದ್ರೆ ಪಿಷ್ಟನನ್ನು ಹಿಂದಕ್ಕೆ ಮುಂದಕ್ಕೆ ಚಿಕ್ಕ ಬುಕ್ ಚಿಕ್ಕ ಬುಕ್ಕು ಇರೋದು ಯಾವುದಪ್ಪ ಅಂತ ಕೇಳಿದ್ರೆ ಹಬೆ ಹಾಗಾದರೆ ಹಬೆಯನ್ನು ಹಬೆ ಏನಾಗಿತ್ತು ಅಂದರೆ ನೀರು ನೀರನ್ನು ಹಬೆ ಮಾಡಿದ್ದು ಯಾವುದು ಅಂತ ಕೇಳಿದರೆ ಉಷ್ಣ ಉಷ್ಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಕಲ್ಲಿದ್ಲು ಹಾಗೆ ಕಲ್ಲಿದ್ದಲು ಎಲ್ಲಿತ್ತು ಅಂದರೆ ಇಂಜಿನ್ನ ಹೊರಗಡೆ ಇತ್ತು ಹಾಗಾದರೆ ಸಿಂಪಲ್ ಇಂಧನ ಇಂಜಿನ್ನ ಹೊರಗಡೆ ಊರಿದ್ರೆ ಅದಕ್ಕೆ ಬಹಿರ್ದಹನ ಇಂಜಿನ್ ಅಂತ ಕರಿತೀವಿ ಬಹಿರ್ದಹನ ಇಂಜಿನ್ಗೆ ಉದಾಹರಣೆ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಹಬೆ ಇಂಜಿನ್ ಬಹಿರ್ದಹನ ಇಂಜಿನ್ನಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದು ಅಂತ ಕೇಳಿದ್ರೆ ಕಲ್ಲಿದ್ದಲು ಸ್ನೇಹಿತರೆ ಸೊ ಸ್ನೇಹಿತರೆ ಸಾವಿರದ ಏಳ್ನೂರ ಹನ್ನೆರಡರಲ್ಲಿ ಥಾಮಸ್ ಸಾವೇರಿ ಮೊಟ್ಟ ಮೊದಲ ಬಹಿರ್ದಹನ ಇಂಜಿನನ್ನು ಕಂಡಿಡಿತಾನೆ ಸ್ನೇಹಿತರೆ ಆದರೆ ಈ ಇಂಜಿನ್ ವರ್ಕ್ ಡನ್ ಅಂದರೆ ಕೆಲಸನ ಮಾಡಲ್ಲ ಕೆಲಸ ಮಾಡ್ತಕ್ಕಂತಹ ಹಬೆ ಇಂಜಿನನ್ನು ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ಜೇಮ್ಸ್ ವ್ಯಾಟ್ ಕಂಡುಹಿಡಿತಾನೆ ಸ್ನೇಹಿತರೆ ಇವನು ಕಂಡಿಡಿದಂತಹ ಇಂಜಿನ್ ವರ್ಕ್ ಡನ್ ಕೆಲಸವನ್ನು ಚೆನ್ನಾಗಿ ಮಾಡತ್ತೆ ಹಾಗಾಗಿ ಆಧುನಿಕ ಹಬೆ ಇಂಜಿನ ಜನಕ ಅಂತ ಯಾರಿಗೆ ಕರಿತೀವಿ ಅಂದರೆ ನಾವು ಜೇಮ್ಸ್ ವ್ಯಾಟನ್ನು ಆಧುನಿಕ ಹಬೆ ಇಂಜಿನಿನ ಜನಕ ಅಂತ ಕರಿತೀವಿ ಸ್ನೇಹಿತರೆ ಹಾಗಾದರೆ ನಮಗೆ ಕಂಪ್ಲೀಟಾಗಿ ಇಲ್ಲಿ ಬಹಿರ್ದಹನ ಇಂಜಿನ್ಗಳ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ ಈಗ ಅಂತರ್ದಹನ ಇಂಜಿನ್ ಅಂತರ್ದಹನ ಇಂಜಿನಿಗೆ ಉದಾಹರಣೆ ಪೆಟ್ರೋಲ್ ಇಂಜಿನ್ ಸ್ನೇಹಿತರೆ ಹಾಗೆ ಅಂತರ್ದಹನ ಇಂಜಿನ್ಗೆ ಉದಾಹರಣೆ ಪೆಟ್ರೋಲ್ ಇಂಜಿನ್ ಈ ಪೆಟ್ರೋಲ್ ಇಂಜಿನನ್ನು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಜರ್ಮನಿಯ ಸೈಂಟಿಸ್ಟ್ ನಿಕೋಲಸ್ ಆಗಸ್ಟ್ ಒಟ್ಟೊ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಕಂಡುಹಿಡಿತಾನೆ ಸ್ನೇಹಿತರೆ ಈ ಪೆಟ್ರೋಲ್ ಇಂಜಿನ್ ಮತ್ತು ಡೀಸೆಲ್ ಇಂಜಿನನ್ನು ಬೋರ್ಡ್ ಕ್ಲಾಸಲ್ಲಿ ಅಲ್ಲಿ ಕಂಪ್ಲೀಟ್ ಅದರ ಸ್ಟ್ರೋಕ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಸಿಂಪಲ್ ಕಂಪೇರಿಟಿವನ್ನು ಮಾತ್ರ ಹೇಳ್ತಾ ಬರ್ತೀನಿ ಎಕ್ಸಾಂಪಲ್ ಪೆಟ್ರೋಲ್ ಇಂಜಿನಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದಪ್ಪ ಅಂತ ಕೇಳಿದ್ರೆ ಪೆಟ್ರೋಲ್ ಹಾಗಾದರೆ ಪೆಟ್ರೋಲ್ ಇಂಜಿನಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದ್ರ ಮೂಲಕ ಹೋಗುತ್ತೆ ಈ ಆಗಮ ಕವಾಟದ ಮೂಲಕ ಬರುತ್ತೆ ಹಾಗಾದರೆ ಪೆಟ್ರೋಲ್ ಆಗಮ ಕವಾಟದ ಮೂಲಕ ಬರೀ ಪೆಟ್ರೋಲ್ ಬರುತ್ತಾ ಇಲ್ಲ ಸ್ನೇಹಿತರೆ ಇಂಧನ ಉರಿಲಿಕ್ಕೆ ಆಕ್ಸಿಜನ್ನ ಅವಶ್ಯಕತೆ ಇದೆ ಹಾಗಾಗಿ ಈ ಪೆಟ್ರೋಲ್ ಇಂಜಿನ್ನ ಹೊರಗಡೆ ಕಾರ್ಬೋರೇಟರ್ ಎಂಬ ಭಾಗ ಇರುತ್ತೆ ಕಾರ್ಬೋರೇಟರ್ ಈ ಕಾರ್ಬೋರೇಟರ್ ಭಾಗ ಏನು ಮಾಡತ್ತೆ ಅಂದರೆ ನಾವೇನು ಪೆಟ್ರೋಲನ್ನು ಹಾಕಿಸ್ತೀವಿ ಆ ಪೆಟ್ರೋಲಲ್ಲಿ ಆಮ್ಲಜನಕ ಅಥವಾ ಗಾಳಿಯನ್ನು ಏನು ಮಾಡುತ್ತೆ ಮಿಕ್ಸ್ ಮಾಡತ್ತೆ ಹಾಗೆ ಪೆಟ್ರೋಲ್ ಇಂಜಿನ್ನಲ್ಲಿ ಇಂಧನ ಜೊತೆಗೆ ಗಾಳಿಯನ್ನು ಅಥವಾ ಪೆಟ್ರೋಲ್ ಜೊತೆಗೆ ಗಾಳಿಯನ್ನು ಮಿಶ್ರಣ ಮಾಡುವ ಭಾಗ ಯಾವುದು ಅಂತ ಕೇಳಿದ್ರೆ ಕಾರ್ಬೋರೇಟರ್ ಹಾಗೆ ಕಾರ್ಬೋರೇಟರ್ ಏನು ಮಾಡತ್ತೆ ಪೆಟ್ರೋಲ್ ಒಳಗಡೆ ಗಾಳಿ ಮಿಕ್ಸ್ ಮಾಡತ್ತೆ ಈ ಗಾಳಿ ಮಿಶ್ರಿತ ಪೆಟ್ರೋಲ್ ಆಗಮ ಕವಾಟದ ಮೂಲಕ ಎಲ್ಲಿಗೆ ಬರುತ್ತೆ ದಟ್ ಈಸ್ ಇಂಜಿನ್ನ ಒಳಗಡೆ ಬರುತ್ತೆ ಇಂಜಿನ್ನ ಒಳಗಡೆ ಬಂದಾಗ ಪಿಸ್ಟನ್ ಮೇಲಕ್ಕೆ ಬರುತ್ತೆ ಆವಾಗ ಈ ಗಾಳಿ ಮಿಶ್ರಿತ ಇಂಧನ ಸಂಪೀಡನೆಗೆ ಒಳಪಡತ್ತೆ ಸಂಪೀಡನೆಗೆ ಒಳಪಟ್ಟಾಗ ಇದು ಬಿಸಿ ಆಗತ್ತೆ ಆ ಸಂದರ್ಭದಲ್ಲಿ ಸ್ಪಾರ್ಕ್ ಪ್ಲಗ್ ಕಿಡಿಬಣೆಯಿಂದ ಒಂದು ಕಿಡಿ ಬೆಂಕಿ ಬಿದ್ದುಬಿಡತ್ತೆ ಬೆಂಕಿ ಬಿದ್ದಾಗ ಈ ದ್ರವಸ್ಥಿತಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಉರಿದು ಬಿಟ್ಟು ಅನಿಲ ಸ್ಥಿತಿಗೆ ಬರುತ್ತೆ ದ್ರವಸ್ಥಿತಿಯಲ್ಲಿ ಕಣಗಳು ಹತ್ತಿರ ಇರುತ್ತೆ ಅನಿಲ ಸ್ಥಿತಿಗೆ ಬಂದ ಕಣಗಳು ದೂರ ದೂರ ಆಗುತ್ತೆ ಆ ಇರ್ತಕ್ಕಂಥ ಪೆಟ್ರೋಲ್ ಕಾರ್ಬನ್ ಡೈಆಕ್ಸೈಡ್ ನೀರಾವಿಯಾಗಿ ಅನಿಲ ಸ್ಥಿತಿಗೆ ಬರುತ್ತೆ ಅವಾಗ ಹೆಚ್ಚು ಒತ್ತಡ ಉಂಟಾಗತ್ತೆ ಒತ್ತಡದಿಂದ ಪಿಷ್ಟನ್ ಏನಾಗತ್ತೆ ಕೆಳಕ್ಕೆ ಬರುತ್ತೆ ಸೊ ಸ್ನೇಹಿತರೆ ಈ ಪಿಷ್ಟನ್ ಕೆಳಕ್ಕೆ ಬಂದಾಗ ಕೆಳಕ್ಕೆ ಬಂದಾಗ ಇಲ್ಲೇನಾಗತ್ತೆ ರೊಟೇಷನ್ ಆಗತ್ತೆ ಈ ಪಿಷ್ಟನ್ ಮತ್ತು ಈ ವಕ್ರದಂಡ ಇದೆಯಲ್ವಾ ಪಿಷ್ಟನ್ ಇಲ್ಲಿ ಒಂದು ವಕ್ರದಂಡ ಇದೆ ಇದು ಪಿಷ್ಟನ್ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಆಗ್ತಾ ಇರಬೇಕಾದ್ರೆ ಈ ಸರಳ ಚಲನೆಯನ್ನು ಇಲ್ಲೇನು ಮಾಡ್ತಾ ಇರತ್ತೆ ಇದು ಚಕ್ರಿಯ ಚಲನೆಯನ್ನಾಗಿ ಬದಲಾವಣೆ ಮಾಡ್ತಾ ಇರತ್ತೆ ಹಾಗಾಗಿ ಇಂಜಿನಲ್ಲಿ ಇರ್ತಕ್ಕಂಥ ಈ ರಾಡ್ ಇದೆಯಲ್ವಾ ಈ ವಕ್ರದಂಡ ಇದೆಯಲ್ವಾ ಈ ವಕ್ರದಂಡ ಏನು ಮಾಡ್ತಾ ಇರತ್ತೆ ಅಂದರೆ ಇಸ್ ರೇಖೀಯ ಚಲನೆಯನ್ನು ಭ್ರಮಣೆಯನ್ನಾಗಿ ಪರಿವರ್ತನೆ ಮಾಡ್ತಾ ಇರತ್ತೆ ಪಿಸ್ಟನ್ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಬಂದಂಗೆ ಇದು ಒಂಥರ ಭ್ರಮಣೆ ರೌಂಡಾಗಿ ತಿರುಗ್ತಾ ಇರತ್ತೆ ರೌಂಡಾಗಿ ತಿರ್ಗ್ದಾಗೆ ಚಕ್ರ ತಿರುಗತ್ತೆ ಚಕ್ರದಿಂದ ಏನಾಗತ್ತೆ ಗಾಡಿ ಓಡುತ್ತೆ ಸ್ನೇಹಿತರೆ ಹಾಗಾದರೆ ಪೆಟ್ರೋಲ್ ಇಂಜಿನಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಭಾಗಗಳು ಯಾವುದಪ್ಪ ಅಂತ ಕೇಳಿದ್ರೆ ಕಾರ್ಬೋರೇಟರ್ ಕಂಡು ಬರುತ್ತೆ ಸ್ಪಾರ್ಕ್ ಪ್ಲಗ್ ಕಂಡು ಬರುತ್ತೆ ನೆಕ್ಸ್ಟ್ ಬಾಕಿ ಇದೆಲ್ಲ ಪೆಟ್ರೋಲ್ ಇಂಜಿನಲ್ಲೂ ಕಂಡು ಬರುತ್ತೆ ಡೀಸೆಲ್ ಇಂಜಿನಲ್ಲೂ ಕೂಡ ಕಂಡುಬರುತ್ತೆ ಸ್ನೇಹಿತರೆ ನೋಡಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅತ್ಯಂತ ಹೆಚ್ಚು ದಕ್ಷತೆಯನ್ನು ಹೊಂದಿರತಕ್ಕಂಥ ಡೀಸೆಲ್ ಇಂಜಿನಿನ ಆವಿಷ್ಕಾರ ಆಗುತ್ತೆ ಸ್ನೇಹಿತರೆ ಹಾಗಾದರೆ ಡೀಸೆಲ್ ಇಂಜಿನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಪೆಟ್ರೋಲ್ ಇಂಜಿನಲ್ಲಿ ಪೆಟ್ರೋಲ್ ಮತ್ತು ಗಾಳಿ ಮಿಕ್ಸ್ ಆಗಿ ಬರುತ್ತೆ ಆದರೆ ಡೀಸೆಲ್ ಇಂಜಿನಲ್ಲಿ ಗಾಳಿ ಮಾತ್ರ ಶುದ್ಧ ಗಾಳಿ ಮಾತ್ರ ಆಗಮ ಕವಾಟದ ಮೂಲಕ ಈ ಇಂಜಿನಿಗೆ ಬರುತ್ತೆ ಆವಾಗ ಈ ಪಿಸ್ಟನ್ ಮೇಲಕ್ಕೆ ಹೋಗಿ ಈ ಶುದ್ಧ ಗಾಳಿಯನ್ನು ಸಂಪೀಡನಿಗೆ ಒಳಪಡುತ್ತೆ ಆವಾಗ ಇದು ಬಿಸಿ ಆಗಿರುತ್ತೆ ಇಂಜೆಕ್ಷನ್ ಪಂಪಿಂದ ಒಂದು ಹನಿ ಡೀಸೆಲ್ ಬೀಳತ್ತೆ ಬಿದ್ದಾಗ ಭಗ್ಗಂತ ಬೆಂಕಿ ಹೊತ್ಕೊಳ್ಳತ್ತೆ ಆ ದ್ರವ ರೂಪದ ಡೀಸೆಲ್ ಮತ್ತು ಅನಿಲ ರೂಪದ ಕಾರ್ಬನ್ ಡೈಆಕ್ಸೈಡ್ ಆಗತ್ತೆ ಅವಾಗ ಹೆಚ್ಚಿನ ಒತ್ತಡ ಉಂಟಾಗತ್ತೆ ಆ ಒತ್ತಡದಿಂದ ಪಿಷ್ಟನ್ ಕೆಳಕ್ಕೆ ಬರುತ್ತೆ ಈ ಥರ ಪಿಷ್ಟನ್ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಬರ್ತಾ ಇರುತ್ತೆ ಇಲ್ಲಿ ಏನು ವಕ್ರದಂಡ ರೇಖೀಯ ಚಲನೆಯನ್ನು ಭ್ರಮಣೆಯನ್ನಾಗಿ ತಿರುಗಿಸತ್ತೆ ಈ ಭ್ರಮಣೆಯಿಂದ ಆ ವಾಹನಗಳ ಚಕ್ರ ತಿರುಗತ್ತೆ ಇದರಿಂದ ಈ ಲಾರಿ ಕಾರ್ ಬಸ್ಗಳೇನಾಗತ್ತೆ ಮೂವ್ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ಪೆಟ್ರೋಲ್ ಇಂಜಿನ್ಗೂ ಡೀಸೆಲ್ ಇಂಜಿನ್ಗೂ ವ್ಯತ್ಯಾಸ ಏನಪ್ಪಾ ಅಂದರೆ ಪೆಟ್ರೋಲ್ ಇಂಜಿನ್ಗಿಂತ ಡೀಸೆಲ್ ಇಂಜಿನ ಎಫಿಸಿಯೆನ್ಸಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಪೆಟ್ರೋಲ್ ಇಂಜಿನಲ್ಲಿ ಕಾರ್ಬೋರೇಟರ್ ಇರುತ್ತೆ ಡೀಸೆಲ್ ಇಂಜಿನಲ್ಲಿ ಕಾರ್ಬೋರೇಟರ್ ಇರಲ್ಲ ಪೆಟ್ರೋಲ್ ಇಂಜಿನಲ್ಲಿ ಸ್ಪಾರ್ಕ್ ಪ್ಲಗ್ ಇರುತ್ತೆ ಕಿಡಿಬೆಣೆ ಇರುತ್ತೆ ಡೀಸೆಲ್ ಇಂಜಿನಲ್ಲಿ ಕಿಡಿಬೆಣೆ ಇರೋದಿಲ್ಲ ಇಂಜೆಕ್ಷನ್ ಪಂಪ್ ಇರುತ್ತೆ ಸ್ನೇಹಿತರೆ ನೋಡಿ ಸತಿ ಬ್ಯೂಟಿಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಈ ಬೈಕ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಿ ಸಿಂಪಲ್ ಆಗಮ ಕವಾಟದ ಮೂಲಕ ಇಂಧನ ಮಿಶ್ರಿತ ಗಾಳಿ ಬಂದಾಗ ನೋಡಿ ಪಿಷ್ಟನ್ ಕೆಳಕ್ಕೆ ಬಂದು ಆಗಮ ಕವಾಟದ ಮೂಲಕ ಇಂಧನ ಅಂದರೆ ಗಾಳಿ ಮಿಶ್ರಿತ ಇಂಧನ ಬರುತ್ತೆ ಪಿಷ್ಟನ್ ಮೇಲಕ್ಕೆ ಹೋಗಿ ಆ ಗಾಳಿ ಮಿಶ್ರಿತ ಇಂಧನವನ್ನು ಸಂಪೀಡನೆಗೆ ಒಳಪಡಿಸತ್ತೆ ಅಲ್ಲಿ ಕಿಡಿಬಿಣೆಯಿಂದ ಬೆಂಕಿ ಬಿದ್ದು ಆ ಇಂಧನ ಹೊತ್ತಿ ಉರಿಯುತ್ತೆ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ನೀರಾವಿ ಹಾವಿಯಾಗಿ ಒತ್ತಡದಿಂದ ಪಿಷ್ಟನ್ ಕೆಳಕ್ಕೆ ಬರುತ್ತೆ ಒತ್ತಡವನ್ನು ಕಳ್ಕೊಂಡು ಪಿಷ್ಟನ್ ಮೇಲಕ್ಕೆ ಹೋಗಿ ನಿರ್ಗಮ ಕವಾಟದ ಮೂಲಕ ಉರಿದ ಅನಿಲಗಳು ಬರುತ್ತೆ ನೋಡಿ ಪಿಷ್ಟನ್ ಆಗಮ ಕವಾಟ ಓಪನ್ ಆಗಬೇಕಾದ್ರೆ ಢಗ್ ಕೆಳಕ್ಕೆ ಬರುತ್ತೆ ನೆಕ್ಸ್ಟ್ ಗಾಳಿ ಮಿಶ್ರಿತ ಇಂಧನವನ್ನು ಸಂಪೀಡನೆ ಮಾಡಲಿಕ್ಕೆ ಮೇಲಕ್ಕೆ ಢಗ್ ಮೇಲಕ್ಕೆ ಹೋಗುತ್ತೆ ನೆಕ್ಸ್ಟ್ ಕಿಡಿಬಣೆಯಿಂದ ಬೆಂಕಿ ಬಿದ್ದಾಗ ಅಲ್ಲಿ ಆವಿಯಾಗಿ ಅನ್ನ ಸ್ಥಿತಿ ಬಂದು ಒತ್ತಡದಿಂದ ಮತ್ತೆ ಢಗ್ ಅಂತ ಕೆಳಕ್ಕೆ ಬರುತ್ತೆ ಒತ್ತಡ ಕಡಿಮೆ ಆದಾಗ ನಿರ್ಗಮ ಕವಾಟದ ಮೂಲಕ ಹೊರಗಡೆ ಹೋಗಲಿಕ್ಕೆ ಮತ್ತು ಪಿಸ್ಟನ್ ಮೇಲಕ್ಕೆ ಹೋಗುತ್ತೆ ಹಾಗಾದ್ರೆ ಪಿಸ್ಟನ್ ಢಗ್ 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 ಡಗ್ 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 ಡಗ 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 ಡಗಂತ ಪಿಷ್ಟನ್ ಹಿಂದಕ್ಕೆ ಮುಂದಕ್ಕೆ ರೇಖೀಯ ಚಲನೆಯನ್ನು ಮಾಡ್ತಾ ಇರತ್ತೆ ಈ ಕ್ರ್ಯಾಂಕ್ ಸಾಫ್ಟ್ ಇದನ್ನು ಭ್ರಮಣೆಯನ್ನಾಗಿ ಪರಿವರ್ತನೆ ಮಾಡುತ್ತೆ ಈ ಭ್ರಮಣೆಯಿಂದ ಚೈನ್ ತಿರುಗತ್ತೆ ಚೈನಿಂದ ಬೈಕ್ ಗಾಲಿಗಳು ತಿರುಗತ್ತೆ ಬೈಕ್ ಗಾಲಿಗಳ ಮೇಲೆ ನೀನು ಮತ್ತು ನಿಮ್ಮ ಹುಡುಗಿ ಬ್ಯೂಟಿಫುಲ್ಲಾಗಿ ಮೂವ್ ಆಗ್ತೀರಾ ಸ್ನೇಹಿತರೆ ಇನ್ನು ಅರ್ಥ ಆಗಿಲ್ಲ ಅಂದರೆ ರೈಟಿಂಗ್ ಕ್ಲಾಸಲ್ಲಿ ಇದನ್ನು ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೀಟಿಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿವರೆಗೂ ನಾವು ಗುಪ್ತೋಷ್ಣ ಗುಪ್ತೋಷ್ಣದ ಅನ್ವಯನಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಈಗ ವಿಶಿಷ್ಟೋಷ್ಣ ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ ನಾವು ಹಾಗಾದ್ರೆ ಸ್ಪೆಸಿಫಿಕ್ ಹೀಟ್ ಅಂದರೆ ಏನು ನೋಡಿ ಇಲ್ಲಿ ಯಾವುದೇ ಒಂದು ಕೆ ಜಿ ವಸ್ತುವನ್ನು ತಗೊಳ್ಳಿ ಯಾವುದೇ ಒಂದು ಕೆ ಜಿ ವಸ್ತುವನ್ನು ಒಂದು ಯಾವುದೇ ಒಂದು ಕೆ ಜಿ ವಸ್ತುವಿನ ತಾಪವನ್ನು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಉಷ್ಣಕ್ಕೆ ಏನಂತ ಕರಿತೀವಿ ವಿಶಿಷ್ಟೋಷ್ಣ ಅಂತ ಕರಿತೀವಿ ನೋಡಿ ಅಲ್ಲಿ ನಾವು ಕ್ಯಾಲರಿಲಿ ಏನು ಮಾಡಿದ್ವಿ ನಾವು ಒಂದು ಗ್ರಾಮ್ ನೀರಿನ ಒಂದು ಗ್ರಾಮ್ ನೀರಿನ ತಾಪವನ್ನು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಇಲ್ಲಿ ಹಂಗಲ್ಲ ಯಾವುದೇ ವಸ್ತು ಇರಲಿ ಅದು ನೀರಾದರೂ ಇರಲಿ ಬೀರಾದರೂ ಇರಲಿ ಪಾತ್ರೆನಾದರೂ ಇರಲಿ ಮಣ್ಣಾದರೂ ಇರಲಿ ಕಲ್ಲಾದರೂ ಇರಲಿ ಯಾವುದೇ ಒಂದು ಕೆ ಜಿ ವಸ್ತುವಿನ ತಾಪವನ್ನು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಲು ಆ ವಸ್ತುವಿಗೆ ಕೊಡಬೇಕಾಗಿರ್ತಕ್ಕಂಥ ಉಷ್ಣಕ್ಕೆ ನಾವೇನಂತ ಕರಿತೀವಿ ದಟ್ ಈಸ್ ದ ವಿಶಿಷ್ಟ ಉಷ್ಣ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ ಸ್ನೇಹಿತರೆ ಇಲ್ಲಿ ಒಂದೊಂದೇ ನೋಡ್ತಾ ಹೋಗಿ ನೀವು ಎಕ್ಸಾಂಪಲ್ ಫಸ್ಟ್ ವಾಟರ್ ಇದೆ ಒಂದು ಕೆ ಜಿ ವಾಟರ್ ತೊಗೊಂಡಿದ್ದೀನಿ ಆ ಒಂದು ಕೆ ಜಿ ವಾಟರ್ನ ಉಷ್ಣವನ್ನು ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿಸಬೇಕಪ್ಪ ಅಂದರೆ ಎಷ್ಟು ಉಷ್ಣವನ್ನು ಕೇಳ ಕೊಡಬೇಕು ನಾವು ನಾಲ್ಕು ಸಾವಿರದ ಇನ್ನೂರು ಜೋಲ್ ಉಷ್ಣವನ್ನು ಕೊಡಬೇಕು ಆ ಬಾ ಅಬ್ಬಾ ಅಬ್ಬ ಬರೀ ನೀರು ಒಂದು ಕೆ ಜಿ ನೀರು ಒಂದು ಸೆಲ್ಸಿಯಸ್ನಷ್ಟು ನೀರು ಬಿಸಿ ಆಗಬೇಕಪ್ಪ ಅಂದರೆ ಎಷ್ಟು ಉಷ್ಣನ ಬಳಸ್ಕೊಳತ್ತೆ ನಾಲ್ಕು ಸಾವಿರದ ಇನ್ನೂರು ಅದೇ ರೀತಿ ಐಸ್ ನೋಡಿ ಎರಡು ಸಾವಿರ ಆದರೆ ಐಸ್ ಜಲ್ದಿ ನೀರಿನಗಿಂತ ಯಾವುದು ಜಲ್ದಿ ಬಿಸಿಯಾಗತ್ತೆ ಐಸ್ ಬಿಸಿ ಆಗತ್ತೆ ಗಾಳಿ ನೋಡಿ ಓ ನೀರಿನಗಿಂತ ಗಾಳಿ ಬಹಳ ಬೇಗ ಬಿಸಿ ಆಗತ್ತೆ ಕೆಳಗಡೆ ಬನ್ನಿ ನೀವು ಅಲ್ಯೂಮಿನಿಯಂ ನಾವು ಅಡುಗೆ ಮಾಡೋ ಪಾತ್ರೆ ಆದರೆ ಒಂದು ಕೆ ಜಿ ಅಲುಮಿನಿಯಂ ಪಾತ್ರೆ ಒಂದು ಸೆಲ್ಸಿಯಸ್ನಷ್ಟು ಬಿಸಿಯಾಗಲಿಕ್ಕೆ ಎಷ್ಟು ಉಷ್ಣವನ್ನು ತಗೊಳತ್ತೆ ಮುನ್ನೂರು ಕಿಲೋಜೋಲ್ ಉಷ್ಣವನ್ನು ತಗೊಳತ್ತೆ ಅಂದರೆ ಕಡಿಮೆ ಉಷ್ಣದಲ್ಲೇ ಅಲುಮಿನಿಯಮ್ ಏನಾಗಿಬಿಡತ್ತೆ ಬಿಸಿಯಾಗಿಬಿಡತ್ತೆ ಅದಕ್ಕೆ ಅಲುಮಿನಿಯಮನ್ನು ನಾವೇನು ಮಾಡ್ತೀವಿ ಅಡುಗೆ ಮಾಡೋಕ್ಕೆ ಬಳಸ್ತೀವಿ ಯಾಕಂದರೆ ಅಲ್ಯೂಮಿನಿಯಂ ಏನಾಗ್ಬಿಡುತ್ತೆ ಜಲ್ದಿ ಬಿಸಿ ಆಗತ್ತೆ ನೋಡಿ ನಾವು ಕೆಳಗಡೆ ಬಂದಾಗ ಮರ್ಕ್ಯೂರಿ ಅದಕ್ಕಿಂತ ಕಡಿಮೆ ಟೆಂಪ್ರೇಚರಲ್ಲಿ ಆಗುತ್ತೆ ಇಲ್ಲಿ ನೋಡಿ ನಮಗೆ ಬ್ರಾಸ್ ಅದು ಅದ್ಕಿಂತ ಕಡಿಮೆ ಟೆಂಪ್ರೇಚರಲ್ಲಿ ಏನಾಗುತ್ತೆ ಬಿಸಿ ಆಗತ್ತೆ ಅರ್ಥಾತ್ ಯಾವುದು ಬಹಳ ಬೇಗ ಬಿಸಿ ಆಗುತ್ತೋ ಅದರ ವಿಶಿಷ್ಟೋಷ್ಣ ಏನಾಗಿರುತ್ತೆ ಕಡಿಮೆ ಇರುತ್ತೆ ನೋಡಿ ಇಲ್ಲಿ ಅಲ್ಯೂಮಿನಿಯಂ ಜಲ್ದಿ ಬಿಸಿಯಾಗಿದೆ ವಿಶಿಷ್ಟೋಷ್ಣ ಕಡಿಮೆ ಇದೆ ನೀರು ನಿಧಾನ ಬಿಸಿಯಾಗಿದೆ ವಿಶಿಷ್ಟೋಷ್ಣ ಜಾಸ್ತಿ ಇದೆ ಅಡಿ ಹಲಗೆ ಪರಿಸರದಲ್ಲಿ ಅತಿ ಹೆಚ್ಚು ವಿಶಿಷ್ಟೋಷ್ಣವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ನೀರು ಸೊ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಅಡುಗೆ ಮಾಡಲು ಅಲುಮಿನಿಯಂ ಪಾತ್ರೆಗಳನ್ನು ತಾಮ್ರದ ಪಾತ್ರೆಗಳನ್ನು ಬಳಸ್ತೀವಿ ಯಾಕೆ ಅಂತ ಕೇಳಿದರೆ ಅದರ ವಿಶಿಷ್ಟೋಷ್ಣ ಏನಾಗಿದೆ ಕಡಿಮೆ ಇದೆ ಅಂತ ಅರ್ಥ ಯಾವುದರ ವಿಶಿಷ್ಟೋಷ್ಣ ಕಡಿಮೆ ಇರುತ್ತೋ ಅದು ಜಲ್ದಿ ಬಿಸಿಯಾಗತ್ತೆ ಯಾವುದರ ವಿಶಿಷ್ಟೋಷ್ಣ ಜಾಸ್ತಿ ಇರುತ್ತೋ ಅದು ನಿಧಾನವಾಗಿ ಬಿಸಿಯಾಗತ್ತೆ ಸ್ನೇಹಿತರೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನಾನೇನೋ ಬೊಯ್ದಾಗ ಜಲ್ದಿ ಸಡನ್ನಾಗಿ ಸಿಟ್ಟಾಗ್ತೀರಾ ಅಂದರೆ ನೀನಿಗೆ ವಿಶಿಷ್ಟ ಗುಣ ಇಲ್ಲ ಅಂತ ಅರ್ಥ ನಾನು ಎಷ್ಟೇ ಬೊಯ್ದರೂ ನೀನು ಅಂದರೆ ಇವರ ಸ್ಪೆಷಲ್ ಸ್ಪೆಷಲ್ ಮ್ಯಾನ್ ಅಂತ ಅರ್ಥ ಹಾಗಾಗಿ ಸ್ಪೆಷಲ್ ಮ್ಯಾನ್ ಆಗಲಿಕ್ಕೆ ಟ್ರೈ ಮಾಡಿ ವಿಶಿಷ್ಟೋಷ್ಣನ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡು ಈ ವಿಶಿಷ್ಟೋಷ್ಣದ ಅನ್ವಯನಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಕಡೆ ನಾನು ಮರಳನ್ನು ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನೀರನ್ನು ಇಟ್ಕೊಂಡಿದ್ದೀನಿ ಹಾಗಾದರೆ ಮರಳು ನೀರು ಸ್ವಸ್ನೇಹಿತರೆ ಮರಳು ಬಹಳ ಬೇಗ ಬಿಸಿಯಾಗತ್ತೆ ನೀರು ನಿಧಾನವಾಗಿ ಬಿಸಿಯಾಗತ್ತೆ ಯಾವುದು ಬಹಳ ಬೇಗ ಬಿಸಿಯಾಗತ್ತೋ ಅದು ಬಹಳ ಬೇಗ ಬಿಸಿಯನ್ನು ಕಳ್ಕೊಳ್ಳತ್ತೆ ನೀರು ಬಹಳ ಬೇಗ ಬಿಸಿಯನ್ನು ಕಳ್ಕೊಳ್ಳಲ್ಲ ಹೊಡೆಯ ಹಲಗೆ ಈ ಮರುಭೂಮಿಯಲ್ಲಿ ನಾವು ಹೊತ್ತಲ್ಲಿ ವಿಪರೀತವಾಗಿರ್ತಕ್ಕಂಥ ಶಾಖವನ್ನು ಅನುಭವಿಸ್ತೀವಿ ರಾತ್ರಿ ಹೊತ್ತಲ್ಲಿ ವಿಪರೀತವಾಗಿರ್ತಕ್ಕಂಥ ಚಳಿಯನ್ನು ಅನುಭವಿಸ್ತೀವಿ ಅದೇ ನಾವು ನೀರಲ್ಲಿ ಹಗಲೊತ್ತಲ್ಲಿ ಸ್ವಲ್ಪ ಮಟ್ಟಿನ ತಣ್ಣಗಿನ ಅನುಭವಿಸಿದ್ರು ಕೂಡ ರಾತ್ರಿ ಹೊತ್ತಲ್ಲೂ ಕೂಡ ಅಷ್ಟೇ ಬಿಸಿಯನ್ನು ಅನುಭವಿಸ್ತೀವಿ ಯಾಕಂದರೆ ಹಗಲೊತ್ತಲ್ಲಿ ಆಕೆ ಇದು ಏನು ಮಾಡುತ್ತೆ ನೀರು ಅತಿ ಹೆಚ್ಚು ಉಷ್ಣವನ್ನು ತನ್ನಲ್ಲಿ ಹೀರ್ಕೊಳ್ಳುತ್ತೆ ವಾತಾವರಣದ ತಾಪ ಕಡಿಮೆ ಆದಾಗ ನಿಧಾನವಾಗಿ ಉಷ್ಣನ ಬಿಡ್ತಾ ಬಿಡ್ತಾ ಬರುತ್ತೆ ಈ ಹಳ್ಳಿ ಮಕ್ಕಳಿದ್ರೆ ಬೆಳಗ್ಗೆ ಚಳಿಗಾಲದಲ್ಲಿ ನೀವು ಕೆರೆಗೆ ಹೋಗಿ ಈ ಎತ್ತುಗಳಿಗೆ ಮೈ ತುಳಿಯೋಕ್ಕೆ ಹೋದಾಗ ನೋಡಿ ಕೆರೆಯಿಂದ ಹೊರಗಡೆ ಹೋಗೇ ಬರ್ತಾ ಇರುತ್ತೆ ಅಯ್ಯೋ ಕೆರೆಗೆ ಬೆಂಕಿ ಇಟ್ಟವರು ಯಾರು ಬೆಂಕಿ ಇಟ್ಟಿಲ್ಲ ಹಗಲೊತ್ತಲ್ಲಿ ಈ ಕೆರೆಯಲ್ಲಿರ್ತಕ್ಕಂಥ ನೀರು ಹೆಚ್ಚು ಉಷ್ಣಾನ ಏನು ಮಾಡ್ಕೊಂಡಿದೆ ಅಬ್ಸಾರ್ಬ್ ಮಾಡಿಕೊಂಡಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಈ ವಾಹನಗಳಲ್ಲಿ ಏನು ರೇಡಿಯೇಟ್ರ್ಗಳಿದೆ ಆ ರೇಡಿಯೇಟ್ರ್ಗಳಲ್ಲಿ ಏನು ಮಾಡ್ತೀವಿ ನಾವು ನೀರನ್ನು ತುಂಬ್ತೀವಿ ಯಾಕೆ ತುಂಬ್ತೀವಿ ಬೀರು ತುಂಬೋದಲ್ವಾ ಬೇರೆ ಬೇರೆ ಏನಾದ್ರು ತುಂಬೋದಲ್ವಾ ಏನಿಲ್ಲ ಇಂಜಿನ್ ಕೆಲಸ ಮಾಡ್ತಾ ಇರತ್ತೆ ಕೆಲಸ ಮಾಡಿದಾಗ ಹೀಟ್ ಆಗತ್ತೆ ಆ ಹೀಟ್ ಆದಾಗ ಅದರ ಉಷ್ಣವನ್ನು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಆ ರೇಡಿಯೇಟ್ರ್ಗಳ ಒಳಗಡೆ ನಾವೇನು ಮಾಡ್ತೀವಿ ನೀರು ಹಾಕ್ತೀವಿ ನೀರನ್ನೇ ಯಾಕೆ ಹಾಕ್ತೀವಂದರೆ ನೀರು ಹೆಚ್ಚು ವಿಶಿಷ್ಟೋಷ್ಣವನ್ನು ಹೊಂದಿರೋದ್ರಿಂದ ನೀರು ಹೆಚ್ಚು ಉಷ್ಣವನ್ನು ಅಬ್ಸಾರ್ವ್ ಮಾಡೋದ್ರಿಂದ ಅದೇ ನಾವು ಶೀತ ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ವಾಹನಗಳ ರೇಡಿಯೇಟ್ರ್ಗಳಲ್ಲಿ ನೀರಿನ ಜೊತೆಗೆ ಆಲ್ಕೋಹಾಲನ್ನು ಮಿಕ್ಸ್ ಮಾಡ್ತೀವಿ ಯಾಕೆ ಈ ಶೀತ ಪ್ರದೇಶಕ್ಕೆ ಹೋದಾಗ ನೀರು ಐಸ್ ಆಗಿಬಿಡುತ್ತೆ ಐಸ್ ಆದಾಗ ನೀರಿನ ವಿಶಿಷ್ಟ ಉಷ್ಣ ಏನಾಗ್ಬಿಡುತ್ತೆ ಕಡಿಮೆ ಆಗ್ಬಿಡುತ್ತೆ ಅರ್ಧಕ್ಕರ್ಧ ಕಡಿಮೆ ಆಗಿಬಿಡುತ್ತೆ ಆವಾಗ ಹೆಚ್ಚು ಉಷ್ಣ ಹೀರ್ಕೊಡಲ್ಲ ಅವಾಗ ಇಂಜಿನ್ ಏನಾಗ್ಬಿಡುತ್ತೆ ಆಗಿಬಿಡುತ್ತೆ ಅದಕ್ಕೆ ನೀರಲ್ಲಿ ಆಲ್ಕೋಹಾಲ್ ಹಾಕಿದ್ರೆ ಆಲ್ಕೋಹಾಲ್ನ ಅನುಭವಿಸುವ ಬಿಂದು ಮೈನಸ್ ಒನ್ ಒನ್ ಫೋರ್ ಡಿಗ್ರಿ ಸೆಲ್ಸಿಯಸ್ ಅದು ಜೀರೋ ಡಿಗ್ರಿಗೆ ಘನ ರೂಪಕ್ಕೆ ಬರೋದೇ ಇಲ್ಲ ಹಾಗಾಗಿ ನೀರಲ್ಲಿ ಆಲ್ಕೋಹಾಲ್ ಇತ್ತು ಅಂದರೆ ಆ ನೀರು ಘನ ಸ್ಥಿತಿಗೆ ಬರಲ್ಲ ಸ್ಥಿತಿಯಲ್ಲಿ ಇರತ್ತೆ ಆವಾಗ ಎಷ್ಟಾದರೂ ಉಷ್ಣ ಇರಲಿ ಶೀತ ಪ್ರದೇಶದಲ್ಲೂ ಕೂಡ ಆ ರೇಡಿಯೇಟ್ರಲ್ಲಿ ಇರ್ತಕ್ಕಂಥ ನೀರು ಏನು ಮಾಡುತ್ತೆ ಅಂದರೆ ಉಷ್ಣವನ್ನು ಅಬ್ಸಾರ್ಬ್ ಮಾಡ್ಕೊಳತ್ತೆ ಹಾಗಾಗಿ ಶೀತ ಪ್ರದೇಶದಲ್ಲಿ ಗಾಡಿಗೆ ನೀರು ಬಾಡಿಗೆ ಬೀರು ಅರ್ಥ ಮಾಡ್ಕೊಳ್ಳಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿ ಆಗಬಾರ್ದು ಅಂತ ಬೀರ್ ಹಾಕ್ತೀವಿ ಗಾಡಿ ಕೂಲ್ ಆಗಬಾರ್ದು ಅಂತ ದಟ್ ಈಸ್ ದ ಆಲ್ಕೋಹಾಲ್ ಹಾಕ್ತೀವಿ ಅದು ಮೆಥನಾಲ್ ಇಲ್ಲಿ ಮೆಥನಾಲ್ ಹಾಕ್ತೀವಿ ಗಾಡಿ ಮೆತ್ತಕ್ಕೆ ಹೋಗಲಿ ಅಂತ ಮೆಥನಾಲ್ ಹಾಕ್ತೀವಿ ಬಾಡಿ ಎತ್ತೆತ್ತಾಕ್ಲಿ ಅಂತ ಎಥನಾಲ್ ಹಾಕ್ತೀವಿ ಸ್ನೇಹಿತರೆ ದಟ್ ಈಸ್ ಪವರ್ ಆಲ್ಕೋಹಾಲ್ ದಟ್ ಇಸ್ ವುಡ್ ಆಲ್ಕೋಹಾಲ್ ಆಲ್ಕೋಹಾಲ್ಗಳ ಬಗ್ಗೆ ಬಂದಾಗ ಬ್ಯೂಟಿಫುಲ್ ಪಾಠ ಮಾಡೋಣ ಅಂತ ಹೇಳ್ತಾ ನೋಡಿ ಇಲ್ಲೊಂದು ಬೆಂಕಿ ಹೊತ್ತಿ ಉರಿತಾ ಇದೆ ಉರಿತಾ ಇರ್ಬೇಕಾದ್ರೆ ಏನು ಮಾಡ್ತೀಯ ನೀವ ಅದ್ರ ಮೇಲೆ ನೀರು ಹಾಕ್ತಿದ್ದೇನೆ ಏ ನೀರು ಯಾಕೆ ಹಾಕ್ತಿದ್ದೇನೆ ನೀರು ಉಷ್ಣನ ಬಹಳ ಬೇಗ ಎಳ್ಕೊಳ್ಳತ್ತೆ ಈಗ ದಹನ ಕ್ರಿಯೆ ಅಂದರೆ ಏನು ದಹನ ಕ್ರಿಯೆ ಅಂದರೆ ಒಂದು ಉರಿಯೋ ವಸ್ತು ದಹನ ವಸ್ತು ಅದಕ್ಕೆ ಸಹಾಯ ಮಾಡ್ತಕ್ಕಂಥ ಆಕ್ಸಿಜನ್ ಅದಕ್ಕೆ ಶೂಟಬಲ್ ಟೆಂಪ್ರೇಚರ್ ಇವು ಮೂರನ್ನು ನಾವು ದಹನ ಕ್ರಿಯೆಯ ಘಟಕಗಳು ಅಂತ ಕರಿತೀವಿ ಈ ಮೂರು ಘಟಕಗಳಲ್ಲಿ ಒಂದು ಘಟಕ ಇಲ್ಲ ಅಂದರೆ ದಹನ ಕ್ರಿಯೆ ಏನಾಗತ್ತೆ ಕಟ್ ಆಗತ್ತೆ ಹಾಗಾದರೆ ಇಲ್ಲಿ ದಹನ ವಸ್ತು ಉರಿತಾ ಇದೆ ವಾತಾವರಣದಲ್ಲಿ ಗಾಳಿ ಇದೆ ದಹನಾನುಕೂಲಿನೂ ಸಿಗ್ತಾ ಇದೆ ಈಗೇನು ಕಟ್ ಮಾಡಬೇಕು ಅಲ್ಲಿರೋ ತಾಪನ ಕಡಿಮೆ ಮಾಡಬೇಕು ಹಾಗಾಗಿ ನೀರನ್ನು ನಾವು ಅಲ್ಲಿಗೆ ಹಾಕಿದಾಗ ಆ ನೀರು ಅಲ್ಲಿರ್ತಕ್ಕಂಥ ಉಷ್ಣವನ್ನು ಎಳ್ಕೊಬಿಡತ್ತೆ ಎಳ್ಕೊಂಡಾಗ ಈ ನೀರಿಗೆ ವಿಶಿಷ್ಟೋಷ್ಣ ಗುಣ ಇರೋದರಿಂದ ಇಲ್ಲಿರೋ ಹೆಚ್ಚು ಉಷ್ಣವನ್ನು ಎಳ್ಕೊಳ್ಳೋದ್ರಿಂದ ಇಲ್ಲಿ ತಾಪವನ್ನು ಕಳ್ಕೊಂಡು ಆ ದಹನ ಕ್ರಿಯೆ ತ್ರಿಭುಜ ಘಟಕ ಬ್ರೇಕಾಗಿ ಇಲ್ಲಿರ್ತಕ್ಕಂತಹ ಬೆಂಕಿ ಏನಾಗತ್ತೆ ಸ್ನೇಹಿತರೆ ಆರತ್ತೆ ಸ್ನೇಹಿತರೆ ಎಲ್ಲವೂ ಕೂಡ ವಿಶಿಷ್ಟೋಷ್ಣದ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಉಷ್ಣದಲ್ಲಿರ್ತಕ್ಕಂಥ ಪರಿಣಾಮಗಳು ಉಷ್ಣದ ವ್ಯಾಖ್ಯೋಚನೆ ಉಷ್ಣದ ತಾಪದ ಏರಿಕೆ ವಸ್ತುವಿನ ಸ್ಥಿತಿ ಬದಲಾವಣೆ ಇದರ ಅಪ್ಲಿಕೇಶನ್ಸ್ ಇದೆ ಏನು ವ್ಯಾಖ್ಯೋಚನೆಗಳ ಮೇಲೆ ಇಸ್ತ್ರಿ ಬಾಕ್ಸಲ್ಲಿ ಕಾಯಿಲೆ ಹೇಗೆ ಮಾಡುತ್ತೆ ಈ ಡಬಲ್ ಮೆಟಲ್ ಸ್ಟ್ರಿಪ್ಸ್ ವರ್ಕ್ ಹೇಗೆ ಮಾಡುತ್ತೆ ನೆಕ್ಸ್ಟ್ ವೈದ್ಯಕೀಯ ಉಷ್ಣತ ಮಾಪುಗಳು ಕೆಲಸ ಹೇಗಾಗತ್ತೆ ತಾಪದಲ್ಲಿ ಏರಿಕೆ ಆವೀಕರಣ ಅಂದರೆ ಏನು ನೆಕ್ಸ್ಟ್ ಬಾಯ್ಲಿಂಗ್ ಕುದಿಯುವಿಕೆ ಅಂದರೆ ಏನು ವಸ್ತುವಿನ ಸ್ಥಿತಿ ಬದಲಾವಣೆ ಸೊ ಈ ವಸ್ತುವಿನ ಸ್ಥಿತಿ ಬದಲಾವಣೆ ಆಗೋದ್ರ ಮೂಲಕ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನು ಅನ್ವಯನ ಮಾಡ್ಕೊಂಡಿದ್ದೀವಿ ಅವನ್ನೆಲ್ಲ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಸಿಂಪಲ್ ಸಾಧನ ಅಕಾಡೆಮಿ ಶಿಕಾರಿಪುರ ಇದನ್ನು ನೋಡಿ ಎಂಜಾಯ್ ಮಾಡಿ ಮತ್ತೆ ವಿಜ್ಞಾನದ ಯಾವುದಾದರೂ ಪರಿಕಲ್ಪನೆ ಬೇಕಪ್ಪ ಅಂದರೆ ಸಾಧನ ಶಂಕರ ಅಕಾಡೆಮಿಯಲ್ಲಿ ನನ್ನ ವೀಡಿಯೋಗಳು ಸಿಗತ್ತೆ ಸಬ್ಸ್ಕ್ರೈಬ್ ಮಾಡಿ ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ